ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ. ತಾಂ ವಿಧಿತ್ವಾ, ನೋಡಿ, ತಾಂ ವಿಧಿತ್ವಾ ಚಿತ್ರಗತ ವೈಶಂಪಾಯನ ಉವಾಚ. ಮೊದಲು ಭೀಮ ಹೇಳಿದ್ದಾನೆ, ನಾನಿವರನ್ನು ರಕ್ಷಿಸಬೇಕು, ನಿಮ್ಮ ಮಾತು ನಾನೇನು ಕೇಳಲ್ಲ, ನೀವು ಇರಬಹುದು ಹೋಗಬಹುದು, ಏನಾದರೂ ಮಾಡ್ಕೋ ನಿನ್ನ ಇಷ್ಟ ಬಂದಂತೆ, ನಾನು ಮಾತ್ರ ಇವರನ್ನು ಬಿಡಲ್ಲ, ಇವರನ್ನು ರಕ್ಷಿಸುವುದೇ ನನ್ನ ಧರ್ಮ ಎಂದು ಭೀಮ ಹೇಳ್ತಾ. ಅದಕ್ಕೆ ಮುಂದೆ ಇದು ನಿನ್ನೆವರೆಗಾಯಿತು, 151 ಅಧ್ಯಾಯ, 151 ಆಯಿತು, ಇದು 152 ಎರಡನೇ ಅಧ್ಯಾಯ. ಈಗ ನೋಡಿ, ವೈಶಂಪಾಯನ ಉವಾಚ. ತಾಂ ವಿಧಿತ್ವಾ ಚಿರಗತಾಂ ಹಿಡಿಂಬೋ ರಾಕ್ಷಸೇಶ್ವರ. ಈಗ ರಾಕ್ಷಸ ಈಶ್ವರ, ಈಶ್ವರ ಅಂದರೆ ದೊಡ್ಡವನು ಎಂದರ್ಥ, ಸಣ್ಣ ಪುಟ್ಟ ರಾಕ್ಷಸ ಅಲ್ಲ, ದೊಡ್ಡ ರಾಕ್ಷಸ ಎಂದರ್ಥ ಅಷ್ಟೇ. ಈಶ್ವರ ಅಂದರೆ ಏನೋ ಭಗವಂತ ಏನೇನೋ ಊಹಿಸಿಕೊಳ್ಳಬೇಡಿ. ಈಶ್ವರ ಅಂದರೆ ಒಂದು ಕಳ್ಳರಿಗೆ ಲೀಡರು ಅಂದರೆ ಮಹಾತ್ಮ ಆಗುತ್ತಾನ ಏನು ಅಷ್ಟೇ. ಒಂದು ಕಳ್ಳರಿಗೆ ಲೀಡರ್ ಅಂದರೆ, ಈಶ್ವರ ಅಂದರೆ ಲೀಡರ್ ಎಂದರ್ಥ. ಆಯಿತಾ? ಅಲಿಬಾಬಾ ಏನಾಗುತ್ತಾನೆ, 40 ಕಳ್ಳರಿಗೆ ಲೀಡರ್ ಅಂದರೆ ಅಮ್ಮೋ ಅಷ್ಟು ದೊಡ್ಡ ಮಹಾತ್ಮನ ಅಂದರು, ಅಷ್ಟು ದೊಡ್ಡ ಲೀಡರಾ ಎಂದು. ಕಳ್ಳರಿಗೆ ಲೀಡರು ಎಂದರ್ಥ ಅಷ್ಟೇ. ಆದ್ದರಿಂದ ಇಲ್ಲಿ ನೋಡಿ, ತಂ ವಿಧಿತ್ವಾ ಚಿರಗತಾಂ ಹಿಡಿಂಬೋ ರಾಕ್ಷಸೇಶ್ವರ ಅವತೀರ್ಯ ದ್ರುಮಾತ್ ತಸ್ಮಾತ್. ಈಗ ಅದು ನೋಡಿದ, ಯಾರು ತನ್ನ ತಂಗಿ ಎಷ್ಟೊತ್ತು ಹೋಯಿತು ಬರುತ್ತಾ ಇಲ್ಲ, ಅಲ್ಲಿಂದ ನೋಡಿದ್ದರೆ ಏನೋ ವೇಷ ಹಾಕ್ಕೊಂಡ, ಏನೇನೋ ಮಾತಾಡ್ತಾ ಇದ್ದಾನೆ ಭೀಮನ ಜೊತೆಗೆ. ಇದೇನಪ್ಪ, ಅವಳನ್ನು ಸಾಯಿಸಿ ಕರ್ಕೊಂಡು ತಗೊಂಡು ಬಾ ಅಂದರೆ ಮಾತಾಡ್ತಾ ಕೂತಿದ್ದಾಳೆ. ಅವ್ರು ಕೋಪ ಬಂತು, ಹೇಳ್ತಾನೆ, ಆ ಮರದಿಂದ ಇಳಿದ, ಇಳಿದು ಏನು ಹೇಳ್ತಾನೆ, ತುಂಬ ಹೊತ್ತಾಯ್ತಲ್ಲ ಬಂದಿಲ್ಲ ಎಂದು. ಅವತೀರ್ ಎದುರು ಮಾತ್ ತಸ್ಮಾತ್, ಆ ಮರದಿಂದ ಕೆಳಗೆ ಇಳಿದು ಅಜಗಾಮಾತ ಪಾಂಡವಾನ್, ಪಾಂಡವರ ಹತ್ತಿರ ಬಂದ. ಬಂದು ಲೋಹಿತಾಕ್ಷ ಹೇಗಿದ್ದಾನೆ, ಒಂದು ಸಲ ಹೇಗಿದ್ದಾನೆ ಎಂದು ಮೊದಲೇ ವರ್ಣನ ಆಯಿತು, ಮತ್ತೊಂದು ಸಲ ಏಕೋ ವ್ಯಾಸನಿಗೆ ಮತ್ತೆ 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 ವರ್ಣನ ಮಾಡು, ಮೊದಲು ಹೇಗಿದ್ದಾನೆ ಎಂದು ಮೊದಲು ವರ್ಣನ ಮಾಡು. ಈಗ ಪಾಂಡವರ ಹತ್ತಿರ ಬಂದಾಗ ಮೊದಲು ಸಾಮಾನ್ಯವಾಗಿ ಹೇಗಿರುತ್ತಾನೆ ಹೇಳಿದ್ದು, ಈಗ ಪಾಂಡವರ ಹತ್ತಿರ ಬಂದಾಗ ಇನ್ನೂ ಹೇಗಿರುತ್ತಾನೆ, ಲೋಹಿತಾಕ್ಷ ಅವರ ಕಣ್ಣುಗಳು ಕೆಂಪಾಗಿರುತ್ತವಂತೆ. ಕೆಂಪು ಕಣ್ಣುಗಳು ಅಂದರೆ ಕೋಪ ದ್ವೇಷವನ್ನು ತೋರಿಸ್ತವೆ. ಸೊ ಲೋಹಿತಾಕ್ಷ ಮಹಾಬಾಹು, ಅವರ ಕೈಗಳು ಮಹಾಬಾಹು ದೊಡ್ಡ ಕೈಗಳಂತೆ. ಊರ್ಧ್ವಕೇಶ, ಅವರ ಏನದು ಕೇಶಗಳು ಊರ್ಧ್ವ, ಮರಿ ಊರ್ಧ್ವ ಅಂದರೆ ಏನರ್ಥ ಗೊತ್ತಿಲ್ಲ. ಕೇಶಗಳು ಮೇಲೆ ಹಾಕಿರುವುದು ಹಿಂದಿಕ್ಕೆ ಹೋಗ್ತವಲ್ಲವೇ, ಈ ಸೈಡ್ಕೋ ಈ ಸೈಡ್ ಅಂದೆ, ಅವರು ಅದು ಕಂಗಿ ಮಾಡಲಿಲ್ಲ ಎಂದರ್ಥ. ಓ, ಊರ್ಧ್ವಕ್ಕೆ ಮರಿ ಅಷ್ಟು ಉದ್ದ ಇರುವುದು ಅಷ್ಟು ಮೇಲೆ ಹೇಗಿರುತ್ತವೆ ಏನೋ ಗೊತ್ತಿಲ್ಲ. ಊರ್ಧ್ವಕೇಶ ಮಹಾಬಲ, ಮಹಾಬಲವಂತನಂತೆ. ಮೇಘಸಂಗ ಅಂದರೆ ಇದೆಲ್ಲ ವ್ಯಾಖ್ಯಾನದಲ್ಲಿ ನೋಡಬೇಕು, ಅವರು ಏನೇನೋ ಅರ್ಥ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ ಬಿಟ್ಟೆ, ಅದು ನೀವೇ ಓದ್ಕೊಂಡು ನಾನು ಬಿಡ್ತೀನಿ. ಮೇಘಸಂಘಾತ ವರ್ಷ್ಮಾಚ, ಮೇಘಸಂಘಾತ ವರ್ಷ್ಮಾಚ. ವರ್ಷ್ಮ ಅಂದರೆ ಶರೀರದ ಬಣ್ಣ, ಮೇಘ ಬಣ್ಣ ಇರುತ್ತದೆ ನೋಡಿ, ಮೇಘಬಣ್ಣ ಎಲ್ಲಿ, ಮಳೆಗಾಲದ ಮೇಘಬಣ್ಣ, ಹಾಗೆ ಮೇಘಬಣ್ಣ. ಮೇಘ ಸಂಘಾತ ವರ್ಷ್ಮಾಚ ತೀಕ್ಷ್ಣ ದಂಷ್ಟ್ರೋಜ್ವಲಾನನಃ,
ತೀಕ್ಷ್ಣ ದಂಷ್ಟ್ರ, ದಂಷ್ಟ್ರ ಅಂದರೆ ದಾಡಿ, ಅದೌಡ ದಾಡಿ ಏನು ಹೇಳ್ತಾರೆ, ಕೋರೆ ಹೇಳ್ತಾರ, ಇದು ದಾಡಿ ಹೇಳ್ತಾರೆ. ಹಾಂ, ದಾಡಿ ದಾಡಿ ಕೋರ ಅಂದರೆ ಬಾಯಿ ಒಳಗಿರ್ತಾರ, ದಾಡಿ ಹೇಳ್ತಾರೆ ಅದು. ಹಾಂ, ದಾಡಿ. ಸೊ ತೀಕ್ಷ್ಣ ದಂಷ್ಟ್ರ ಊರ್ಧ್ವಕೇಶೋ ಉಜ್ವಲಾನನಃ, ಮುಖ ನೋಡಿದರೆ ಎಷ್ಟು ಭಯಂಕರವಾಗಿದೆ. ತಮಾಪತಂತಂ ದೃಷ್ಟ್ವೈವ ತಥಾ ವಿಕೃತ ದರ್ಶನಂ, ನೋಡಲಕ್ಕೆ ವಿಕಾರವಾಗಿದ್ದಾನೆ, ವಿಕೃತ ದರ್ಶನ. ಈಗ ಹೀಗೆ ಬರ್ತಾ ಇದ್ದಾನೆ ಭಯಂಕರವಾಗಿ ಕೋಪದಿಂದ, ಮೇಲೆ ಬಿದ್ದು ಸಾಯಿಸ್ತಾನಂದಂತೆ. ಹಿಡಿಂಬೋವಾಚ, ಹಾಗೆ ಬರುತ್ತಾ ಇದ್ದದ್ದು ಅಲ್ಲಿಗೆ ಬಂದಾರ, ಈಗ ಅಲ್ಲಿಗೆ ಬಂದ ಹತ್ತಿರಕ್ಕೆ ಬರ್ತಾ ಇದ್ದಾನೆ, ಅದು ನೋಡಿ ಹಿಡಿಂಬೆ ಮತ್ತೆ ಮಾತಾಡ್ತಾಳೆ. ಮೊದಲಿನಿಂದ ಹೇಳುತ್ತಲೇ ಇದ್ದಾಳೆ, ಈಗ ಹೇಳ್ತಾಳೆ, ನೋಡಿ ನಾನು ಹೇಳಿದ್ದೆ ಇಷ್ಟೊತ್ತು ನನ್ನ ಅಣ್ಣ ಕುರಿತು, ಈಗ ನೋಡ್ತಾ ಇದ್ದೀರಾ, ನೋಡು ಈಗ ಬರ್ತಾ ಇದ್ದಾನೆ, ನೋಡು ಹೇಗಿದ್ದಾನೆ ನೋಡು. ಏನು ಹಿಡಿಂಬೋವಾಚ ವಿತ್ರಸ್ತ, ಭಯದಿಂದ, ಸ್ವಲ್ಪ ಭಯ, ಭಯದಿಂದ ಭೀಮಸೇನಂ ಇದಂ ವಚಃ, ಭಯದಿಂದ ಹೆದರ್ಕೊಂಡು ಹೇಳ್ತಾ ಇದ್ದಾಳೆ. ನೋಡಿ ಆಪತತ್ಯೇಷ ದುಷ್ಟಾತ್ಮ, ಈ ದುಷ್ಟಾತ್ಮ ಬರುತ್ತಾ ಇದ್ದಾನೆ. ಸಂಕ್ರುದ್ಧ ಪುರುಷಾದಕಃ, ಸಂಕ್ರುದ್ಧ ಮಹಾಕೋಪದಿಂದ, ಮತ್ತೆ ಪುರುಷಾದಕಃ ಮನುಷ್ಯನನ್ನು ತಿನ್ನುವವನು ಮಹಾಕೋಪಿಷ್ಟಿ. ತ್ವಾಮಹಂ ಭ್ರಾತೃಭಿಸ್ವಾರ್ಧಂ ಯದ್ವರ್ಭೀಮಿ ತಥಾ ಕುರು, ಅದರಿಂದ ನಾನು ನಿನ್ನ ಅನ್ನ ತಮ್ಮಂದಿರ ಜೊತೆಗೆ ಏನು ಮಾಡಬೇಕೆಂದು ಹೇಳಿದ್ದೀನೋ ಅದು ಮಾಡು. ಇವರನ್ನು ಎಬ್ಬಿಸು, ನಾವು ನಿಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀನಿ, ಇವರಿಂದ ತಪ್ಪಿಸ್ತೀನಿ. ಅದರಿಂದ ನೋಡಿ ಬರ್ತಾನೆ ಇದ್ದಾನೆ, ನಾನು ಹೇಳಿದ್ದಷ್ಟು ಮಾಡು ಎಂದು ಹಿಡಿಂಬೆ ಭೀಮನಿಗೆ ಮತ್ತೊಂದು ಸಲ ಹೇಳಿದ್ದರು. ತ್ವಾಮಹಂ ಭ್ರಾತೃಭಿಸ್ವಾರ್ಧಂ ಯದ್ವ್ರಭೀಮಿ ತಥಾ ಕುರು ಅಹಂಕಾಮ ಗಮಾವೀರ, ನಾನು ಎಲ್ಲಿಯಾದರೂ ಹೋಗಬಲ್ಲೆ, ನನಗೆ ವಿದ್ಯೆ ಇದೆ. ಅಹಂಕಾಮ ಗಮಾವೀರ ರಕ್ಷೋಬಲ ಸಮನ್ವಿತ, ಶಕ್ತಿ ಮಾತ್ರ, ರಾಕ್ಷಸರಿಗೆ ರಾಕ್ಷಸರ ಬಲ ಎಷ್ಟಿರುತ್ತದೋ ಅಷ್ಟು ಬಲ ನನಗೆ ಇದೆ, ಭೀಮನಿಗಿಂತ ಹೆಚ್ಚು. ಭೀಮನೇ ಅವರೆಲ್ಲರನ್ನು ತನ್ನ ಭುಜ ಮೇಲೆ, ಇಲ್ಲಿಬ್ಬರು ಇಲ್ಲಿಬ್ಬರು, ತಲೆ ಮೇಲೆ ಇಷ್ಟೆಲ್ಲ, ಈ ಪಕ್ಕದಲ್ಲಿ ಹೀಗೆ ಅಷ್ಟು ಜನರನ್ನು ಹೇಗೆ ಎತ್ಕೊಂಡು ಹೋದನೋ, ಅವ್ರು ಏನು ಹೇಳ್ತಾರೆ, ನಿಮ್ಮ ಎಲ್ಲರನ್ನು ನಾನು ಇಲ್ಲಿ 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 ಎಲ್ಲ ಎತ್ಕೊಂಡು ನಾನೇ ಹೋಗ್ತೀನಿ, ಅವಳಷ್ಟು ಬಲ. ಅದರಿಂದ ಆರು ಹೇಮಾಂ ಮಮ ಶ್ರೋಣಿ, ನನ್ನ ಬೆನ್ನು ಮೇಲೆ ಅದರ ಹತ್ತಿ ಶ್ರೋಣಿ, ನೇಷ್ಯಾಮಿ ತ್ವಾಂ ವಿಹಾಯಸ, ಆಕಾಶ ಮಾರ್ಗದಿಂದ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಬೆನ್ನು ಮೇಲೆ ಹತ್ತಿ ನೀವೆಲ್ಲರೂ, ನಾನು ಕರ್ಕೊಂಡು ಹೋಗ್ತೀನಿ. ಪ್ರಬೋಧ ಯೈ, ನಾನು ಮೊದಲು ನೋಡಿ ಅವ್ರು ಬರ್ತಾನೆ ಇದ್ದಾನೆ, ಮರ ಇಳಿದ ಬರ್ತಾನೆ ಇದ್ದಾನೆ, ಮೊದಲೆಬ್ಬಿಸಿ ಇವರನ್ನು, ಮೊದಲೆಬ್ಬಿಸು ಬೇಗಿ. ಪ್ರಬೋಧಯೇ ನಾನ್ ಸಂಸುಪ್ತಾನ್ ಮಾತರಂಚ ಪರಂತಪ ಸರ್ವಾನೇವ ಗಮಿಷ್ಯಾಮಿ ಗೃಹೀತ್ವಾ ಭೋ ವಿಹಾಯಸ, ನಿಮ್ಮೆಲ್ಲರನ್ನು ನಾನು ನನ್ನ ಬೆನ್ನು ಮೇಲೆ ಆಕಾಶ ಮಾರ್ಗದಿಂದ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ಭೀಮ ಹೇಳ್ತಾನೆ, ಮಾ ಭಯಿಸ್ತ್ವಂ ವಿಪುಲ ಶ್ರೋಣಿ, ಈಗ ಸ್ವಲ್ಪ ಮರ್ಯಾದದಿಂದ ಆದರದಿಂದ ಪ್ರಶಂಸದಿಂದ ಮಾತಾಡ್ತಾ ಇದ್ದಾನೆ. ಏಕೆ, ಇವಳು ಮಾತಾಡುವ ಪದ್ಧತಿ ನೋಡಿದ್ದರೆ ಚೆನ್ನಾಗಿದೆ, ಆದರಣೀಯವಾಗಿದೆ. ಅದರಿಂದ ಈಗ ಓ ಸುಂದರಿ ಎಂದು ಮಾತಾಡ್ತಾ ಇದ್ದಾನೆ ಭೀಮ. ಏನು ನೋಡಿ, ಓ ಮಾ ಭಯಿಸ್ತ್ವಂ ವಿಪುಲ ಶ್ರೋಣಿ ನೈಷಕಶ್ಚಿನ್ಮಯ ಸ್ಥಿತೆ, ಆದರೂ ಸುಂದರಿ ನೀವೇನು ಭಯಗೊಳ್ಳಬೇಡ, ಇಂಥ ರಾಕ್ಷಸ ನನ್ನಂಥವನಿಗೆ ಏನೂ ಅಲ್ಲ, ಅವನೇನಿನ್ನೊಂದು ಇಷ್ಟು ಲೆಕ್ಕನೂ ಅಲ್ಲ, ಇವನ್ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅಹಮೇನಂ ಹನಿಷ್ಯಾಮಿ, ನಾನು ಒಬ್ಬನೇ ಸಾಕು, ಇವನನ್ನು ಇಲ್ಲೇ ಸಾಯಿಸಿಬಿಡ್ತೀನಿ, ಇವನಿಗೆ ಹೆದರು ನಾನು ಹೋಗಬೇಕಾ, ಇವನನ್ನು ನಾನೇ ಸಾಯಿಸ್ತೀನಿ ಅಂತ ಹೇಳಿ. ಪ್ರೇಕ್ಷಂತ್ಯಾಸ್ತೆ ಸುಮಧ್ಯಮೆ, ನಿನಗೆ ಭಯ ಅನಿಸುತ್ತೆ, ನೀವು ನೋಡುವಾಗಲೇ ಮಾಡ್ತೀನಿ, ನಿನಗೆ ಭಯ ಇರಬಹುದು, ಅದರಿಂದ ಓಡಿ ಹೋಗೋಣ ಹೇಳ್ತಾ ಇದ್ದೀವಿ. ನೀ ನಮ್ಮ ಅನ್ನ ತಮ್ಮಂದಿರು ತಾಯಿ ಮಲ್ಕೊಂಡಿದ್ದು ಇದ್ದಾರೆ, ಹಾಗೆಯೇ ನೀನು ಇಲ್ಲೇ ಇರು, ನೋಡು ನಾನು ನಿನ್ನ ಅಣ್ಣನಿಗೆ ಏನು ಮಾಡ್ತೀನೋ ನೀನು ನೋಡು, ಅವನ ಕೆಲಸ ಈಗಲೇ ಮುಗಿಸಿಬಿಡ್ತೀನಿ ನಾನು, ನೋಡು. ಸೋಡುಂ ಯುದಿ ನಾಯಂ ಪ್ರತಿಬಲೋಭೀರು, ಇದು ನನ್ನ ಬಲಕ್ಕೆ ಸಮಾನನಲ್ಲ. ಪ್ರತಿಬಲ, ಪ್ರತಿಬಲ ಅಂದರೆ ಯಾರು ಯುದ್ಧ ಮಾಡಬೇಕಂದರೆ ತನ್ನ ಸಮಾನ ಬಲವಿರುವವರೇ ಯುದ್ಧ ಮಾಡಬೇಕು. ಇವನು ನನ್ನ ಸಮಾನ ಅಲ್ಲ, ನನಗಿಂತ ಕೀಳು ಮಟ್ಟದವನೇ, ಇವನಿಂದ ನಾನೇನು ಹೆದರ್ಕೊಳ್ಳುವುದು. ನಾಯಂ ಪ್ರತಿಬಲೋಭೀರು ರಾಕ್ಷಸಾಪಸದೋ ಮಮ, ಇವನು ರಾಕ್ಷಸ ವಂಶದಲ್ಲಿ ಹುಟ್ಟಿದ ನೀಚ ರಾಕ್ಷಸ. ರಾಕ್ಷಸ ಅಪಸದ, ಅಪಸದ ಅಂದರೆ ಗೊತ್ತಾ, ರಾಕ್ಷಸರಲ್ಲಿ ನೀಚ ರಾಕ್ಷಸ, ರಾಕ್ಷಸ ವಂಶದಲ್ಲೇ ಕೆಟ್ಟ ರಾಕ್ಷಸ.
ಇದು ನೀಚ ರಾಕ್ಷಸ ಎಂದ ಅರ್ಥ. ಸೋಡುಂ ಯದಿ ಪರಿಸ್ಪಂದ ಅಥವಾ ಸರ್ವರಾಕ್ಷಸ ಪಶ್ಯಬಾಹು ಸುವೃತ್ತೌ ಮೇ ಹಸ್ತಿ ಹಸ್ತಿ ನಿಭಾ ವಿಭೌ ನಾಯಂ ಸೋಡುಂ ಯದಿ ಪರಿಸ್ಪಂದಂ. ಇಂಥ ರಾಕ್ಷಸರು ಎಲ್ಲರೂ ಸೇರಿಕೊಂಡರೂ ನನ್ನ ವೇಗವನ್ನು ತಡ್ಕೊಳ್ಳೋಕ್ಕಾಗಲ್ಲ. ಈ ರಾಕ್ಷಸನ ಇವನೊಬ್ಬನೇ ಅಲ್ಲ, ಇನ್ನಂಥವರು ಇನ್ನೂ 10 ಜನರು ಬಂದರೂ ನನ್ನ ವೇಗವನ್ನು ತಡೆಯೋಕ್ಕಾಗಲ್ಲ, ಅದರಿಂದ ನಾನೇನು ಹೆದರ್ಕೊಳ್ಳಲ್ಲ. ಪಶ್ಯಬಾಹು ಸುವೃತ್ತೌಮೆ, ನನ್ನ ಭುಜಗಳು ನೋಡು ಎಷ್ಟು ಬಲವಾಗಿವೆ. ಹಸ್ತಿ ಹಸ್ತಿ ನಿಭಾ ವಿಭವ್, ಆನೆಗಳ ಸೊಂಡಲು ಹೇಗಿರುತ್ತದೋ ಅಷ್ಟಿವೇ ನನ್ನ ಕೈ. ಊರೂಪರಿಗ ಸಂಕಾಶವು ಸಂಹತಂಚಾಪ್ಯುರೋ ಮಮ ವಿಕ್ರಮಮ್ಮೇ ಯಥೇಂದ್ರಸ್ಯ. ನನ್ನ ಶರೀರ, ನನ್ನ ಮನಸ್ಸು, ನನ್ನ ಮುಖ ನೋಡು ಎಷ್ಟು ಧೈರ್ಯದಿಂದ ಇದ್ದೇನೆ ನಾನು. ಮಾವಮಂಸ್ತಾ ಪೃಥುಶ್ರೋಣಿ ಮತ್ವಾ ಅಮಾಮಿಹ ಮಾನುಷಂ. ನಾನು ಮನುಷ್ಯ ಅನ್ಕೊಂಡು ನನ್ನನ್ನು ಕಡೆಗಣಿಸಬೇಡ. ನಿನಗನಿಸುತ್ತದೆ ಅವರು ರಾಕ್ಷಸ, ಅದರಿಂದ ಹೆಚ್ಚಿನ ಶಕ್ತಿ, ನಾನು ಮನುಷ್ಯ ಅದರಿಂದ ಕಮ್ಮಿ ಇರುತ್ತಾನೆ. ಮನುಷ್ಯನೆಂದು ನೋಡಿ ನನ್ನನ್ನು ಕಡೆಗಣಿಸಬೇಡ. ಮನುಷ್ಯರಲ್ಲಿಯೂ ಸಾಮಾನ್ಯ ಮನುಷ್ಯನಲ್ಲ, ರಾಕ್ಷಸರಿಗಿಂತ ಹೆಚ್ಚಿನ ಶಕ್ತಿ ಇರುವವನೇ. ನನ್ನನ್ನು ಮನುಷ್ಯ ಎಂದು ಕಡೆಗಣಿಸಬೇಡಿ ಎಂದು ಯಾರಿಗೆ ಹೇಳ್ತಾ ಇದ್ದಾನೆ? ಹಿಡಿಂಬೆ. ಹಿಡಿಂಬೆ, ಈಗ ರೆಸ್ಪೆಕ್ಟ್ ಬಂತಲ್ಲ, ಮೇಡಮ್ ಹಿಡಿಂಬೆ ಅಲ್ಲವೇ, ಲೇಡಿ ಹಿಡಿಂಬೆ, ಮೇಡಮ್ ಹಿಡಿಂಬೆ ಹೇಳಬೇಕು. ಬರೀ ಇನ್ನೇನು, ಭೀಮನೇ ಆಧಾರದಿಂದ ಹೇಳ್ತಾ ಇದ್ದಾರೆ, ನಾವು ಮೇಡಮೇ ಹೇಳಬೇಕಲ್ಲ. ಬರೀ ಭೀಮನೇ ಆಧಾರದಿಂದ ಸುಂದರಿ ಎಂದು ಸಂಬೋಧಿಸಿದ್ದರೆ, ಏ ರಾಕ್ಷಸಿ ಎಂದು ಹೇಳಲಿಲ್ಲವಲ್ಲ, ಸುಂದರಿ ಎಂದು ಹೇಳ್ತಾ ಇದ್ದ. ನಾವು ಮೇಡಮ್ ಎಂದೇ ಹೇಳಬೇಕು. ನಾವು ಸಾಮಾನ್ಯರು, ಅವರು ಉಫ್ ಅಂದರೆ ಎಲ್ಲೇ ಹೋಗಿಬಿಡ್ತೀವಿ, ನಮಗೆ ಯಾವ ಶಕ್ತಿ ಇಲ್ಲ. ಅದರಿಂದ ಅವರಿಂದ ಮೇಡಮ್ ಎಂದೇ ನಾವು ಆಧಾರದಿಂದ ಮಾತಾಡಬೇಕು. ಹಿಡಿಂಬೋವಾಚ ನಾವಮನ್ಯೇ ನರವ್ಯಾಘ್ರ ತ್ವಾಮಹಂ ದೇವರೂಪಿಣಂ. ಹಿಡಿಂಬ ಹೇಳ್ತಾಳೆ, ನಾನು ನಿನ್ನನ್ನು ಕಡೆಗಣಿಸ್ತಾ ಇಲ್ಲ. ನೀವು ಮನುಷ್ಯರೆಂದರೆ ಮನುಷ್ಯರಿಗೆ ಶಕ್ತಿ ಕಮ್ಮಿ ಇರುತ್ತದೆ, ನೀವು ಮನುಷ್ಯರು ನಿಮಗೇನು ಶಕ್ತಿ ಎಂದು ನಿಮ್ಮನ್ನು ಕಡೆಗಣಿಸ್ತಾ ಇಲ್ಲ. ಅವನು ದುಷ್ಟ ಎಂದೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮನ್ನೇನು ಕಡೆಗಣಿಸ್ತಾ ಇಲ್ಲ. ತ್ವಾಮಹಂ ದೇವ ರೂಪಿಣಂ, ನೀವು ನೋಡಲಕ್ಕೆ ಒಂದು ದೇವತಾ ರೂಪರಾಗಿದ್ದಾರೆ. ದೇವತರು ರಾಕ್ಷಸರಿಗಿಂತ ಹೆಚ್ಚಿನ ಶಕ್ತಿ ಉಳ್ಳವರು, ಅದರಿಂದ ನೀವು ದೇವತಾ ರೂಪರು. ಆದ್ದರಿಂದ ನಿಮ್ಮನ್ನು ನಾನು ಕಡೆಗಣಿಸ್ತಾ ಇಲ್ಲ. ದೃಷ್ಟಾಪದಾನಸ್ತುಮಯ ಮಾನುಷೇಶ್ವಿವ ರಾಕ್ಷಸ. ಏಕೆಂದರೆ ಮನುಷ್ಯರಿಗೆ ರಾಕ್ಷಸದಿಂದಲೇ ತುಂಬ ಆಪದ ಇರುತ್ತದೆ. ಮನುಷ್ಯರನ್ನು ಹಿಂಸೆ ಮಾಡುವವರೆಲ್ಲ ರಾಕ್ಷಸರೇ. ರಾಕ್ಷಸರಿಂದಲೇ ಎಂದಿಗೂ ಮನುಷ್ಯರಿಗೆ ಆಪದ, ಕಷ್ಟಗಳು, ತೊಂದರೆಗಳು ಬರುತ್ತವೆ. ಆದ್ದರಿಂದ ನಾನು ನಿಮ್ಮನ್ನು ಕಡೆಗಣಿಸಿ ಹೇಳ್ತಾ ಇಲ್ಲ. ಅವನ ಸ್ವಭಾವ ಅಷ್ಟು ಕೆಟ್ಟದ್ದು ಎಂದು ನಿಮಗೆ ಹೇಳುವುದು ವಾರ್ನಿಂಗ್. ವಾರ್ನಿಂಗ್ ಅಂದ ಇಂಗ್ಲೀಷ್ನಲ್ಲಿ ನೀವೇನು ಹೇಳ್ತಾರೆ, ಎಚ್ಚರಿಕೆ ಹೇಳ್ತಾರ. ನಿಮಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಅವನು ಅಷ್ಟು ಕೆಟ್ಟವನು ಎಂದಷ್ಟೇ. ನಿಮ್ಮನ್ನು ಕಡೆಗಣಿಸುವುದು ನನ್ನ ಉದ್ದೇಶವಲ್ಲ. ವೈಶಂಪಾಯನ ಉವಾಚ, ವೈಶಂಪಾಯನ ತಥಾ ಸಂಜಲ್ಪತಸ್ತಸ್ಯ, ಹಾಗೆ ಮಾತಾಡುವ ಹೊತ್ತಿಗೆ ಅವನು ಮರ ಇಳಿದು ಅಲ್ಲಿಂದ ಬೇಗಿ 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 ನಡೆಯುತ್ತಾ ಬರ್ತಾ ಇದ್ದ, ಬಂದೇ ಬಿತ್ತ. ಭೀಮಸೇನಸ್ಯ ಭಾರತ ವಾಚಶುಶ್ರಾವತಾ ಕ್ರುದ್ಧೋ. ಅವನಿನ್ನೂ ಹತ್ತಿರಕ್ಕೆ ಬಂದರೆ ಇವರು ಮಾತಾಡುವ ಸ್ವಲ್ಪ ಸ್ವಲ್ಪ ಮಾತುಗಳು ಕೇಳಿಸ್ತಾ ಇವೆ. ರಾಕ್ಷಸ ಪುರುಷಾದಕ, ಮತ್ತೆ ಮತ್ತೆ ಹೇಳ್ತಾನೆ ರಾಕ್ಷಸ ಮನುಷ್ಯ ಭಕ್ಷಕ. ಪುರುಷಾದಕ ಅಂದರೆ ಪುರುಷ ಭಕ್ಷಕ, ಮನುಷ್ಯ ಭಕ್ಷಕ. ಮನುಷ್ಯ ಭಕ್ಷಕ ಅಂದರೆ ಅರ್ಥವಾಗ್ತದೆ ಹೇಳಬೇಕಾ? ಗೊತ್ತಾಯ್ತಲ್ಲ ಅಷ್ಟೇ. ಪುರುಷಾದಕ ಮನುಷ್ಯ ಭಕ್ಷಕ ಇವನು. ಅವೇಕ್ಷಮಾಣಸ್ತಸ್ಯಾಶ್ಚ ಹಿಡಿಂಬೋ ಮಾನುಷಂ ವಪು. ಹತ್ತಿರಕ್ಕೆ ಬಂದಾಗ ಗೊತ್ತಾಯಿತು, ಓ ನೀನು ಮನುಷ್ಯ ವೇಷ ಧರಿಸಿಕೊಂಡು, ಸುಂದರವಾಗಿ ವೇಷ ಧರಿಸಿಕೊಂಡು ಇವರಿಗೆ ಹೋಗ್ತೀಯಾ, ನನ್ನನ್ನು ಬಿಟ್ಟು ಅವರ ಕಡೆಗೆ, ನಮ್ಮ ಪಾರ್ಟಿ ಬಿಟ್ಟು ಆ ಪಾರ್ಟಿಯಲ್ಲಿ ಸೇರಿಕೊಂಡು, ಅಂದರೆ ನಮ್ಮದು ರಾಕ್ಷಸ ಪಾರ್ಟಿ, ನಮ್ಮ ಪಾರ್ಟಿ ಬಿಟ್ಟು ಮನುಷ್ಯರ ಪಾರ್ಟಿಗೆ ಸೇರಿಕೊಂಡು, ನೀವು ಮನುಷ್ಯರ ಪಾರ್ಟಿಗೆ ಏನು ಹೇಳ್ತೀರಿ? ದಲ ಹೇಳ್ತೀರ, ಪಂಗಡ ಹೇಳ್ತೀರ? ಮನುಷ್ಯ ಪಂಗಡ, ದಲ ಹೇಳಲ್ಲ, ದಲ್ ಅವರು ಹೇಳ್ತಾರೆ ಉತ್ತರ ಭಾರತೀಯ. ಪಾರ್ಟಿಗೆ ಏನು ಹೇಳ್ತಾರೆ? ಪಕ್ಷ. ಅದನ್ನು ನಾನು ಕನ್ನಡ ನೆನಪಾಗ್ತಾ ಇಲ್ಲ, ಪಕ್ಷ ಹೇಳ್ತಾರೆ.
ಎಲ್ಲವೂ ಸಂಸ್ಕೃತ ಪದಗಳೇ, ಆದರೂ ನೋಡಿ ಪದ ಬಳಸುವುದು. ಉತ್ತರ ಭಾರತೀಯರು ದಲ್ ಹೇಳ್ತಾರೆ, ಅಮಾರದಲ್ ಉದರ್ಕ ದಲ್. ಈಗ ಈ ಕನ್ನಡಿಗರು ಪಕ್ಷ ಹೇಳ್ತಾರೆ, ಪಕ್ಷ ಸಂಸ್ಕೃತವೇ, ದಲ್ ಸಂಸ್ಕೃತವೇ. ದಳ ಅಂದರೆ ಒಂದು ಸಮುದಾಯ, ದಳ ಅಂದರೆ ಒಂದು ಗುಂಪು ಸಮುದಾಯ ಎಂದರ್ಥ. ಪಂಗಡ ಹೇಳ್ತಾರೆ ಅದೇ ಅರ್ಥ. ಪಕ್ಷ, ನಮ್ಮ ಪಕ್ಷ ಬಿಟ್ಟು ಆ ಪಕ್ಷ ಹೋಗ್ತಾ ಇದೆಯಾ? ಅವೇಕ್ಷಮಾಣಸ್ತಸ್ಯಾಶ್ಚ ಹಿಡಿಂಬೋ ಮಾನುಷಂ ವಪುಃ. ಇವರು ಮನುಷ್ಯ ಶರೀರ ಧರಿಸಿಕೊಂಡು, ಮನುಷ್ಯರ ಹಾಗೆ ಸುಂದರ ಆಕಾರ, ಸುಂದರ ಅಲಂಕಾರ, ಹೂಗಳು ಕಾಡಿನಲ್ಲಿ ಬೇಕಾದಷ್ಟು ಹೂಗಳು ಸಿಗ್ತವೆ, ಹೂಗಳೆಲ್ಲ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಬಟ್ಟೆ ಉಟ್ಕೊಂಡು ಬಂದಳು ಮನುಷ್ಯ ಸುಂದರ ರೂಪವಾಗಿ. ಸ್ರಗ್ಧಾಮ, ತಾನು ಹೇಳ್ತಾ ಇದ್ದಾನೆ. ಸ್ರಕ್ ಸ್ರಕ್ ಅಂದರೆ ಪುಷ್ಪಮಾಲ, ದಾಮ ಅಂದರೆ ಏನು, ಸೊಂಟೆಲಿನಲ್ಲಿ ಇನ್ನೇನು ಸ್ಪೆಷಲ್ ಕಟ್ಕೊಳ್ತಾರೆ ನೋಡಿ, ಪೂರ್ವಕಾಲದಲ್ಲಿ ಮಾಡುತ್ತಿದ್ದರು ಸೊಂಟೆ. ದಾಮ ಡಾಬು ಹೇಳ್ತಾರ, ದಾಮ ಸೊಂಟೆಲಿನಲ್ಲಿ ಒಂದು ಕಟ್ಕೊಳ್ತಿದ್ದರು ದಾಮ, ಅದಕ್ಕೆ ದಾಮ ಹೇಳ್ತಾರೆ. ದಾಮ ಅಂದರೆ ಒಂದು ಸುತ್ತಿರುವುದನ್ನು ಮೇಖಲ, ಮೇಖಲ ಇರುವುದನ್ನು ದಾಮೋದರ ಹೇಳ್ತೀವಲ್ಲ, ದಾಮ ಅಂದರೆ ಸುತ್ತಿರುತ್ತದೆ ಎಂದರ್ಥ. ಸೊ ದಾಮ. ತೊ ಸ್ರಕ್ ಸ್ರಕ್ ಅಂದರೆ ಪುಷ್ಪಮಾಲ, ಏನು ಹೇಳ್ತಾರೆ ಹೂಮಾಲೆ ಕನ್ನಡದಲ್ಲಿ. ಓಕೆ. ಸ್ರಗ್ಧಾಮ ಪೂರಿತ ಶಿಖಂ, ತಲೆಯಲ್ಲಿ ಹೂಮಾಲ ಇದ್ದಂತೆ, ಇನ್ನು ಚೆನ್ನಾಗಿ ಹೂಮಾಲೆಯನ್ನು ಸುತ್ತಕೊಂಡರು ತಲೆಗೆ ಅಂದರೆ ಶಿಖ ಮಾಡಿಕೊಂಡು ಅದಕ್ಕೆ ಹೂಮಾಲೆಯನ್ನು ಸುತ್ತಕೊಂಡು. ಸಮಗ್ರ ಎಂದು ನಿಬಾನನಂ, ಚಂದ್ರನ ಹಾಗೆ ಮುಖ ಅಲಂಕಾರ ಮಾಡಿಕೊಂಡು. ಅವನು ನೋಡೋ ಯಾರು ತನ್ನ ಅವರು ಹಿಡಿಂಬಾಸುರನೇ ಹೇಳ್ತಾ ಇದ್ದಾನೆ ಅಣ್ಣ. ಆನನಂ ಸುಬ್ರೂನ ಸಾಕ್ಷಿ ಕೇಶಾಂತಂ, ಎಲ್ಲ ಮಿಕ್ಕ ಅಲಂಕಾರಗಳೆಲ್ಲ ಕಿವಿಗೆ ಮುಗುಗೆ ಏನೇನು ಆಭರಣಗಳು ಎಲ್ಲ ಹಾಕ್ತಾರಲ್ಲ ಹೀಗೆ, ಅದು ನೇತಾಡುವುದು ಇಂಥದ್ದು, ಅಂಥದ್ದು ಅದೆಲ್ಲ ಹಾಕ್ಕೊಂಡರಂತೆ. ಸುಬ್ರೂನ ಸಾಕ್ಷಿ ಕೇಶಾಂತಂ, ಅದು ನಾ ಇನ್ನು ಏನೇನು ಆದ್ದರಿಂದ. ಸುಕುಮಾರ ನಖತ್ವಚಂ, ಇದೇನು ಈ ಉಗುರುಗಳು ಚರ್ಮ ಇದೆಲ್ಲ ಸುಕುಮಾರವಾಗಿ ಮಾಡಿಕೊಂಡರಂತೆ. ಮಾಡಿಕೊಂಡು ಸರ್ವಾಭರಣ ಸಂಯುಕ್ತಂ, ಎಲ್ಲ ಆಭರಣಗಳು ಮಾಡಿಕೊಂಡ. ಸುಸೂಕ್ಷ್ಮಾಂಬರವಾಸ, ಬಟ್ಟೆನೂ ರಾಕ್ಷಸರ ಬಟ್ಟೆ ಅಲ್ಲ, ಚರ್ಮ ಅದೇದೋ ಇರುತ್ತದೆ ನೋಡಿ, ಅದೇನು ಜಿಂಕೆ ಚರ್ಮ ಹುಲಿ ಚರ್ಮ ಹಾಗಲ್ಲ, ಕಾಡು ಅಲ್ಲ, ಒಂದು ಸುಂದರವಾದ, ಯಾವ ಅಂಗಡಿಯಿಂದ ತಂದರೋ ಅಷ್ಟು ಅರ್ಜೆಂಟ್ನಲ್ಲಿ ಅಲ್ಲವೇ, ಯಾವ ಈ ಕಾಲದಲ್ಲಿ ಇರುತ್ತದೆ ನೋಡಿ, ಪಾಲಿಥಿಲೀನೋ ಪಾಲಿಸ್ಟರೋ ಟೆರ್ಲಿನೋ ಏನೇನೋ ಇರುತ್ತದೆ ಅಲ್ಲ, ಸ್ಪೆಷಲ್ ಫೈನ್ ಬಟ್ಟೆ ಅಂತೆ ನೋಡು. ಸುಸೂಕ್ಷ್ಮಾಂಬರ, ಇದೆಲ್ಲ ಒಂದೊಂದು ಮಾತು ಅನುವಾದ ಮಾಡಿದ್ದರೆ ಒಂದು ದೊಡ್ಡ ವ್ಯಾಖ್ಯಾನ ಆಗುತ್ತೆ. ಸುಸೂಕ್ಷ್ಮ ಅಂಬರ, ಥಿನ್ ಫೈನ್ ಕ್ಲಾತ್, ಏನು ಹೇಳ್ತಾರೆ ನೀವು ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾನೆ? ನೆಗೆದಾದ ನಡಿರಾದನ, ಅಯ್ಯೋ ನಾನು ಕೇಳಲೇ ಇಲ್ಲ ಅಂಥದ್ದು. ಫೈನ್ ಕ್ಲಾತ್ ಅಂದರೆ ಥಿನ್ಗ ಇರುತ್ತವೆ, ಫೈನ್ ಕ್ಲಾತ್. ತೊ ಸುಸೂಕ್ಷ್ಮ ಅಂಬರ ವಾಸಸಂ ತಾಂ ತಥಾ ಮಾನುಷಂ ರೂಪಂ, ಇಂಥ ಮಾನುಷ ರೂಪವನ್ನು ಧರಿಸಿಕೊಂಡವಳನ್ನು ನೋಡಿ. ಸುಮನೋಹರಂ ಪುಂಸ್ಕಾಮಾಂ ಶಂಖಮಾನಶ್ಚ, ಈ ಮನುಷ್ಯ ಪುರುಷನನ್ನು ಇಷ್ಟಪಡುತ್ತಾ ಇದ್ದಾಳೆ, ಕಂಡು ಬರುತ್ತಾ ಇದೆ ವೇಷ, ಅವರ ಮೇಲೆ ಮೋಹ ಇದೆ, ಭೀಮನ ಮೇಲೆ ಇದು ವೇಷ. ಚುಕ್ರೋಧ ಪುರುಷಾದಕಃ, ನಾನು ಏನು ಕೆಲಸ ಹೇಳಿದೆ ನೀವು ಏನು ಮಾಡ್ತಾ ಇದ್ದಿ? ಸಂಕ್ರುದ್ಧೋ ಕೋಪ ಬಂತು. ರಾಕ್ಷಸ ಸಸ್ಯಾಹ ಭಗಿನ್ಯಾ ಕುರುಸ, ತನ್ನ ತಂಗೆ ಆದರೂ ಅವನ ಮೇಲೆ ಕೋಪ ಬಂದು ಏನು ಹೇಳ್ತಾನೆ? ಉತ್ಪಾಲ್ಯ ವಿಪುಲೇ ನೇತ್ರೆ, ಕಣ್ಣು ಹೀಗೆ, ಉತ್ಪಾಲ್ಯ ಅಂದರೆ ಏನು ಮಾಡ್ತಪ್ಪ, ಕಣ್ಣನ್ನು ಬಿಡಿಸುವುದ ಉದ್ದದ ಮಾಡುವುದ ಏನು ಹೇಳ್ತಾರೆ, ದೊಡ್ಡದು ಮಾಡಿ, ದೊಡ್ಡದು ಮಾಡಿ. ಉತ್ಪಾಲನಂ, ಉತ್ಪಾಲನ ಅಂತೇ ಕಣ್ಣು ಹೀಗೆ ಮಾಡ್ದ ಅಲ್ಲವೇ, ಕೋಪ ಮಾಡಿದರೆ ಹೀಗೆ ಮಾಡ್ತಾರೆ, ನಕ್ಕಿದ್ದರೆ ಕಣ್ಣು ಸಣ್ಣದಾಗಿಬಿಡ್ತದೆ. ನೋಡಿದ್ದೀರಾ, ನಿಮ್ಮ ಪೇಂಟರ್ಸ್ಗೆ ಗೊತ್ತು, ಪೇಂಟರ್ ಪೇಂಟಿಂಗ್ ಮಾಡ್ತಾರೆ ನೋಡಿ, ಅವ್ರಿಗೆ ಗೊತ್ತು ನಕ್ಕಿದಾಗ ಹೇಗಿರುತ್ತದೆ, ಕೋಪ ಇದ್ದರೆ ಹೇಗಿರುತ್ತೆ, ಭಯಗೊಂಡರೆ ಹೇಗೆ, ಇದೆಲ್ಲ ಹೇಳ್ಕೊಡ್ತಾರೆ ಅವರಿಗೆ ಕಣ್ಣುಗಳು ಹೇಗಿರುತ್ತವೆ. ಒಂದೊಂದು ಮನೋಭಾವಕ್ಕೆ ಒಂದೊಂದು ಬಗೆ ಆ ಕಣ್ಣುಗಳು ಬರೆಯುತ್ತಾರೆ. ನಕ್ಕಿದಾಗ ಕಣ್ಣು ಸಣ್ಣದಾಗುತ್ತದೆ, ಕೋಪದಿಂದ ಹೇಗಾಗುತ್ತದೆ, ಅಥವಾ ನಾಚಿಕ ಪಟ್ಕೊಂಡರೆ ಒಂದು ಬಗೆ ಇರುತ್ತದೆ, ಹೆದರ್ಕೊಂಡರೆ ಇನ್ನೊಂದು ಬಗೆ ಇರುತ್ತದೆ, ಈ ಒಂದೊಂದು ಬಗೆ. ಅಸಹ್ಯವಾಗಿದ್ದರೆ ಚೀಚಿ ನೋಡಿದಾಗ ನೋಡೋಕ್ಕಾಗಲ್ಲ ಅಂದರೆ ಕಣ್ಣು ಮುಚ್ಚಿಕೊಂಡಂತಿರೋ, ಅಸಹ್ಯವಾಗ್ತದೆ. ಸಿ ನವರಸಗಳು, ಒಂದೊಂದು ರಸಕ್ಕೆ ಕಣ್ಣುಗಳು ಹೇಗಿದೆ, ಇದೆಲ್ಲ ಪೇಂಟಿಂಗ್ನಲ್ಲಿ ಹೇಳ್ಕೊಡ್ತಾರೆ. ಪೇಂಟಿಂಗ್ನಲ್ಲಿ ಅಲ್ಲ, ಅದೇನು ನಾಟ್ಯಶಾಸ್ತ್ರ, ನಾಟ್ಯಶಾಸ್ತ್ರ ಸಾಹಿತ್ಯಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಹಿತ್ಯಶಾಸ್ತ್ರ ಓದಿದೆ, ನವರಸಗಳು ಹೇಳ್ತಾರೆ. ನವರಸಗಳಲ್ಲಿ ಅಂಗಾಂಗ ವರ್ಣನ, ಕಣ್ಣು ಹೇಗಿರುತ್ತದೆ, ಮೂಗು ಹೇಗಿರುತ್ತದೆ, ಇನ್ನು ಕಿವಿ ಹೇಗಿರುತ್ತದೆ, ಪ್ರತಿಯೊಂದು ವರ್ಣನ ಮಾಡ್ತಾರೆ. ಕಾಲು, ಕೈ, ತುಟಿ ಎಲ್ಲ ವರ್ಣನ ಮಾಡ್ತಾರೆ. ಕೋಪದಿಂದ ಹೇಗಿರುತ್ತದೆ ಅಂದರೆ, ನವರಸಗಳಲ್ಲಿ ಒಂದೊಂದು ಮನೋಭಾವ ಇರುವಾಗ ಶರೀರದ ಅಂಗಗಳು ಹೇಗಿರುತ್ತವೆ ಚಿತ್ರಕಾರರಿಗೆ ಹೇಳ್ಕೊಡ್ತಾರೆ.
ಅದೇನು ಭರತನಾಟ್ಯದಲ್ಲಿ ಹೇಳ ಸಾಹಿತ್ಯಕಾರರು ವರ್ಣಿಸಬೇಕು, ಬರಿದೆಲ್ಲ ವರ್ಣಿಸಿದ್ದ ವ್ಯಾಸ ಅಂದರೆ ವ್ಯಾಸನೂ ಸಾಹಿತ್ಯಕಾರ, ಇದೆಲ್ಲ ಗೊತ್ತು, ನವರಸಗಳು ಹೇಗಿದೆ ಎಲ್ಲ ಗೊತ್ತು. ಅದಕ್ಕೋಸ್ಕರ ಎಲ್ಲ ಇಲ್ಲದಿದ್ದರೆ ನನ್ನಂಥವನಿಗೆ ಅದು ಯಾವುದು ಬರೆಯೋಕ್ಕಾಗಲ್ಲ, ಯಾಕಂದರೆ ನನಗೆ ಗೊತ್ತೇ ಇಲ್ಲ ಅದೆಲ್ಲ. ಹೀಗೆ ಸ್ವಲ್ಪ ಸಾಹಿತ್ಯ ಸ್ವಲ್ಪ ಓದಿದೆ, ಸ್ವಲ್ಪ ಗೊತ್ತಿದೆ, ಭಾಗವತ ಓದಿದೆ, ಅದು ಅರ್ಥವಾಗಬೇಕಂದರೆ ಸ್ವಲ್ಪ ಸಾಹಿತ್ಯ ಓದಬೇಕು, ಕಾಳಿದಾಸ ಅದು ಓದಿದ್ದಾಗ ಒಂದು ಸಾಹಿತ್ಯ ದರ್ಪಣ ಎಂದು ಪುಸ್ತಕ ಇರುತ್ತದೆ. ನವರಸಗಳಿಗೆ ಅಲಂಕಾರ ಶಾಸ್ತ್ರ, ನವರಸಗಳು ಒಂದೊಂದು ರಸದಲ್ಲಿ ಹೇಗಿರುತ್ತದೆ ಅದೆಲ್ಲ ವರ್ಣನೆ ಮಾಡ್ತಾರೆ. ಓ ಅದೆಲ್ಲ ಓದಿದಾಗ ಹೇಗಿರುತ್ತದ ಆವಾಗ ಗೊತ್ತಾಯಿತು ಸ್ವಲ್ಪ ಸಾಹಿತ್ಯ ಶಾಸ್ತ್ರ, ಚಿತ್ರಕಲೆ, ಮತ್ತೇನು ಶಿಲ್ಪಕಲಾ ಯಾವುದೇ ಆಗಲಿ, ಮತ್ತು ನಾಟ್ಯ, ಇವೆಲ್ಲ ನಮ್ಮ ಪ್ರಾಚೀನದ ಶಾಸ್ತ್ರಗಳು. ಅಂದರೆ ಸೂಕ್ಷ್ಮ ಗಮನ ಇರುವವರಿಗೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಏನೂ ಗೊತ್ತಾಗಲ್ಲ. ಉತ್ಪಾಲ್ಯ ವಿಪುಲೇ ನೇತ್ರೆ, ಕಣ್ಣುಗಳಿಷ್ಟು ದೊಡ್ಡದು ಮಾಡಿದ ಹೇಗೆ ಕೋಪದಿಂದ. ಉತ್ಪಾಲ್ಯ ವಿಪುಲೇ ನೇತ್ರೆ ತತಸ್ತಾಮಿದಮಬ್ರವೀತ್ ಕೋಹಿ ಮೇ ಭೋಕ್ತು ಕಾಮಸ್ಯ ವಿಘ್ನಂಚರತಿ ದುರ್ಮತಿ. ನೋಡಿ, ನೀನು ಯಾರು, ನನ್ನ ನಾನಿವರನ್ನು ತಿಂತೀನಿ ಎಂದಿಟ್ಟುಕೊಂಡರೆ ನೀನು ನನಗೆ ಬಗ್ಗೆ ಅಡ್ಡಿ ಮಾಡ್ತಾ ಇದ್ದಿ, ವಿಘ್ನ ಮಾಡ್ತಾ ಇದ್ದಿ. ನೀನು ತಂಗಿಯಾಗಿ ನಮ್ಮ ರಾಕ್ಷಸ ವಂಶನಾಗಿ, ರಾಕ್ಷಸ ವಂಶದಲ್ಲಿ ಹುಟ್ಟಿ ನನ್ನ ತಂಗಿಯಾಗಿ ನಾನು ಈ ಮನುಷ್ಯರನ್ನು ತಿಂತೀನಿ ಅಂದರೆ ನೀನು ಅಡ್ಡಿ ಮಾಡ್ತಾ ಇದ್ದಿ, ವಿಘ್ನ ಮಾಡ್ತಾ ಇದ್ದಿ. ನಬಿಬೇಷಿ ಹಿಡಿಂಬೆ, ನಾನು ಏನು ಮಾಡ್ತೀನೋ, ನಾನು ಎಂಥ ಅನ್ನನೋ ಗೊತ್ತಿದ್ದ ಗೊತ್ತಿಲ್ಲವಾ, ಒಂದು ಚೂರು ನನ್ನ ಮಾತು ಕೇಳಲಿಲ್ಲ. ನನ್ನ ಆಜ್ಞವನ್ನು ನೀವು ಉಲ್ಲಂಘಿಸಿದ್ದರೆ, ತಡೆ ಮಾಡಿದ್ದರೆ ತೊಗೊಂಡು ಬಾ ಅಂದರೆ ತೊಗೊಂಡು ಬರಬೇಕು ಅರ್ಜೆಂಟ್ಲಿ. ಒಂದು ನಿಮಿಷ ತಡೆ ಆದರೆ ನಿನ್ನನ್ನು ಹೊಡೆದು ಬಿಡ್ತೀನಿ ಅಂತ ಗೊತ್ತಿಲ್ಲವಾ, ಯಾರು ಹೇಳ್ತಾ ಇದ್ದಾನೆ? ಒಳ್ಳೆಯ ಅಣ್ಣ ಅಲ್ಲವೇ, ಒಳ್ಳೆಯ ಅಣ್ಣ. ಹಾಂ, ನಬಿಬೇಷಿ ಹಿಡಿಂಬೆ ಕಿಂ ಮತ್ಕೋಪ ಅದು ವಿಪ್ರಮೋಹಿತ, ನನ್ನ ಕೋಪ ಎಷ್ಟೋ ನಿನಗೆ ಗೊತ್ತಿಲ್ಲವಾ, ಮತ್ತೆ ಅದೇ ಮಾಡ್ತಾ ಇದ್ದೀನಿ ನೀನು. ಹಾಂ, ಧಿಕ್ವಾ ಮಸತಿ ಪುಂಸ್ಕಾಮೆ ಛಿ ಎಂದು ಹೇಳ್ತಾಳೆ. ಛಿ, ನಿನಗೆ ನಂದೇನು, ನಿನ್ನ ಜೀವನವೇ ಧಿಕ್ಕಾರ. ಛಿ ಅಂದರೆ ಏನು ಹೇಳ್ತಾರೆ, ಛಿ ಛಿ, ನಿನ್ನದು ಒಂದು ರಾಕ್ಷಸ ವಂಶ, ನನ್ನ ರಾಕ್ಷಸ ವಂಶದಲ್ಲಿ ಹುಟ್ಟಿದ್ದಿ, ರಾಕ್ಷಸ ವಂಶಕ್ಕೆ ಕಳಂಕ. ನಾವು ಮನುಷ್ಯರನ್ನು ತಿನ್ನಬೇಕು, ನೀವು ಮನುಷ್ಯರ ಪಕ್ಷಕ್ಕೆ ಹೋಗಿ ಮನುಷ್ಯರು ನೋಡಿದರೆ ಅವರ ಮೇಲೆ ಪ್ರೇಮ ಮಾಡ್ತಾ ಇದ್ದಿ, ನೀನು ರಾಕ್ಷಸಿಯಾಗಿದ್ದು ನಾಚಿಕೆ ಇಲ್ಲ ನಿನಗೆ. ಚೆನ್ನಾಗಿದೆ. ಈಗ ಹೇಳಿ, ಈ ಪಂಡಿತರು ಏನು ಮಾಡಿದ್ದಾರೆ? ಹಿಡಿಂಬಾಸುರ ರಾಕ್ಷಸನೇ, ಹಿಡಿಂಬನೇ ಕೆಟ್ಟದಂತೆ, ಹಿಡಿಂಬ ಕೆಟ್ಟವಳಂತೆ, ಅವಳು ಅಣ್ಣ ಆಜ್ಞ ಪಾಲಿಸಲಿಲ್ಲ, ಇವನು ಕೆಟ್ಟತನ ಮಾಡಿದ್ದರಂತೆ. ಏನಪ್ಪ ತಪ್ಪು, ಅವಂದ ಇವಳ್ದ, ಇವಳು ಮಾಡಿದ್ದು ಕೆಟ್ಟ ಕೆಲಸನ? ರಾಕ್ಷಸ ವಂಶ, ನಾವು ಮನುಷ್ಯರನ್ನು ತಿನ್ನಲೇಬೇಕು, ಇವನು ಇವಳು ತನ್ನ ಧರ್ಮವೇನು, ಅವರ ಧರ್ಮವೇನು? ಒಂದು ಮದುವೆಯಾಗುವ ವಯಸ್ಸು ಬಂದರೆ ಅಪ್ಪ ಇವನಿಗೆ ಮದುವೆ ಮಾಡಿಕೊಡಬೇಕು, ಆಗಲ್ಲ ಅಂದರೆ ಅಣ್ಣ ಇದ್ದಾನೆ ಅಣ್ಣಾದರೂ ಮಾಡಿಕೊಡಬೇಕು. ಅದು ಮಾಡದೆ ಮನುಷ್ಯರನ್ನು ಸಾಯಿಸಿ ಅವರ ಮಾಂಸ ತರುವಕ್ಕೆ ಕೆಲಸ ಇಟ್ಕೊಂಡರು. ಈಗ ಇವನು ಅನ್ನ ಮಾಡ್ತಾ ಇಲ್ಲ ಎಂದು ಗೊತ್ತಾಯಿತು, ಅವಳು ನೋಡಿಕೊಂಡರು, ಅಯ್ಯೋ ಇವನು ಚೆನ್ನಾಗಿದ್ದಾನೆ ನಾನೇ ಮಾಡಿಕೊಳ್ತೇನೆ. ಮನುಸ್ಮೃತಿಯಲ್ಲಿ ಹೇಳ್ತಾನೆ, ಅವರ ವಯಸ್ಸು ಬಂದಾಗ ಏನೋ ಒಂದೋ ಎರಡೋ ಮೂರು ವರ್ಷ ಕಾಯಬೇಕು, ಅವರು ಪ್ರಯತ್ನ ಮಾಡ್ತಾ ಇದ್ದರೆ ಕಾಯಬೇಕು, ಅಪ್ಪ ಯಾರೂ ನೋಡ್ತಾನೇ ಇಲ್ಲ ಅವರ ಕೆಲಸದಲ್ಲಿ ಮುಳುಗಿರುತ್ತಾರೆ, ಅವರು ಇವನು ಮದುವೆ ಕುರಿತು ಯೋಚನೆ ಮಾಡಲ್ಲ ಅಂದರೆ ತಾನೇ ಒಳ್ಳೆಯವನು, ಧರ್ಮಾತ್ಮ ಸಜ್ಜನ, ತನ್ನ ಯೋಗ್ಯನಾದ, ಯೋಗ್ಯ ಅಂದರೆ ತನ್ನ ವಯಸ್ಸು, ಬುದ್ಧಿ, ಸಂಸ್ಕಾರ, ಜಾತಿ ಇದೆಲ್ಲ ನೋಡಿಕೊಂಡು ಅಂಥವ್ರು ನೋಡಿಕೊಂಡು ತಾನೇ ಹೋಗಬಹುದು ಎಂದು ಶಾಸ್ತ್ರದಲ್ಲಿದೆ. ಇವರು ಉಪೇಕ್ಷೆ ಮಾಡಿದ್ದರೆ ಎಲ್ಲ ತಂದೆಯವರು ದಶರಥನ ಹಾಗಿಲ್ಲ, ಎಲ್ಲ ಅನ್ನಂದಿರು ರಾಮಚಂದ್ರನ ಹಾಗಿಲ್ಲ ಅಲ್ಲವೇ, ರಾವಣನ ಹಾಗಿದ್ದರೆ ವಿಭೀಷಣ ಏನು ಮಾಡಬೇಕು, ಭರತನ ಹಾಗಿರಬೇಕಾ? ಏನಪ್ಪ, ರಾಮಚಂದ್ರನ ಹಾಗಿದ್ದರೆ ಭರತ ಬಂದು ರಾಮಚಂದ್ರನಿಗೆ ಅಣ್ಣ ಎಂದು ಭಕ್ತಿಯಿಂದ ಸೇವೆ ಮಾಡಿ ಆಜ್ಞಾಪಾಲನೆ ಮಾಡ್ತಾನೆ. ರಾವಣನ ಹಾಗಿದ್ದರೆ ವಿಭೀಷಣ ಹೋಗಿ ಭರತನ ಹಾಗೆ ಅಣ್ಣ ನೀವು ಹೇಳಿದ್ದು ಮಾಡ್ತೀನಿ ಎಂದು, ರಾಮಚಂದ್ರನನ್ನು ಸಾಯಿಸುವುದ ಸಾಯಿಸಿಬಿಡ್ತೀನಿ ಎಂದು ಹೇಳಬೇಕಾ? ವಿಭೀಷಣ ನೀವು ಅನ್ನೋ ಆಜ್ಞೆ ಪಾಲಿಸಬೇಕು, ವಿಭೀಷಣ ದ್ರೋಹಿ ಎಂದು ಹೇಳಿದ್ದಾರೆ ಆಧುನಿಕ ಇಂಗ್ಲೀಷ್ ಮೀಡಿಯಂ ಹಿಂದೂಗಳು. ಇಂಗ್ಲೀಷ್ ಮೀಡಿಯಂ ಅಂತೆ ಹಿಂದೂಗಳು ಏನು ಹೇಳಿದ್ದಾರೆ, ರಾವಣನು ದ್ರೋಹ ಮಾಡಿದ, ಐ ಮೀನ್ ರಾವಣನಿಗೆ ವಿಭೀಷಣ ದ್ರೋಹ ಮಾಡಿದ, ವಿಭೀಷಣ ಆದರ್ಶ ಇಲ್ಲ. ನಾವೇನು ಮಾಡ್ತೀವಿ, ವಿಭೀಷಣ ಶರಣಾಗತಿ, ರಾಮಚಂದ್ರನ ಭಕ್ತ, ವಿಭೀಷಣ ಸಜ್ಜನ ಧರ್ಮಾತ್ಮ, ಸುಗ್ರೀವನು ಸಜ್ಜನ ಧರ್ಮಾತ್ಮ ನಾವು ಹೇಳ್ತೀವಿ. ಅವರೇನು ಹೇಳ್ತಾರೋ ಗೊತ್ತಾ, ದುರ್ಯೋ ಏನದು
ಸುಗ್ರೀವ ಅನ್ನಕ್ಕೆ ದ್ರೋಹ ಮಾಡಿದ, ವಿಭೀಷಣ ರಾವಣನಿಗೆ ಅನ್ನಕ್ಕೆ ದ್ರೋಹ ಮಾಡಿದ, ಅದರಿಂದ ಈ ದ್ರೋಹಿಗಳ ಜೊತೆಗೆ ರಾಮ ಸ್ನೇಹ ಮಾಡಿದ, ಅಂದರೆ ರಾಮನೇ ಇವರನ್ನೆಲ್ಲ ದ್ರೋಹಿಗಳು ಮಾಡಿಕೊಂಡ, ಅದರಿಂದ ರಾಮನಷ್ಟು ಒಳ್ಳೆಯವನಲ್ಲ ಸುಗ್ರೀವ ವಿಭೀಷಣನೂ ಅವರೂ ಅಲ್ಲ. ಚೆನ್ನಾಗಿದೆ, ಇಂಗ್ಲೀಷ್ ಮೀಡಿಯಂ ರಾಮಾಯಣ ಹೀಗಿರುತ್ತೆ. ಈಗ ಹೇಳಿ, ಅದನ್ನೇ ನೋಡಿಕೊಂಡು ಅನ್ನ ಆಜ್ಞೆಯನ್ನು ಉಲ್ಲಂಘಿಸುವುದು ಸರಿಯಾ ತಪ್ಪ? ಮರಿ ಅನ್ನ ಆಜ್ಞೆ ಉಲ್ಲಂಘಿಸಿ ಇನ್ನೊಬ್ಬರ ಜೊತೆಗೆ ಹೋಗಬಹುದಾ? ಇವ ಅನ್ನ ಮಾಡುತ್ತಿದ್ದೇನು ಧರ್ಮ? ತನ್ನ ಮನುಷ್ಯರನ್ನು ಸಾಯಿಸುವುದು ಒಳ್ಳೆಯ ಕೆಲಸನ? ರಾಕ್ಷಸರಿಗೆ ಬೇರೆ ಊಟ ಸಿಗಲ್ಲವ? ಕಾಡಿನಲ್ಲಿ ಊಟ ಸಿಗಲ್ಲವ? ಹಣ್ಣುಗಳಿವೆ, ಹಣ್ಣುಗಳಿಲ್ಲದಿದ್ದ ಹಣ್ಣುಗಳು ಕಾಡಂದರೆ ಬೇಕಾದಷ್ಟಿರುತ್ತವೆ. ಏನು ಗೆಡ್ಡೆ ಗೆಣಸುಗಳು, ಅದು ಇಲ್ಲದಿದ್ದರೆ ನೀವು ಮಾಂಸಾಹಾರಿ ಆದರೆ ಜಿಂಕೆಗಳು ಮೊಲನ ಹೇಳ್ತಾರೆ, ಏನಿದೆ ರ್ಯಾಬಿಟ್ಗೆ, ಆ ರ್ಯಾಬಿಟ್ ಅಂಥದ್ದು ಕಾಡು ಪ್ರಾಣಿಗಳು ತಿನ್ನುವಂಥದ್ದು ಬೇಕಾದಷ್ಟಿರುತ್ತವೆ. ಪಕ್ಷಿಗಳು, ಪ್ರಾಣಿಗಳು, ಇನ್ನೂ ಒಂದು ಕಾಡು ಹಂದಿ ಇರುತ್ತದೆ ಗೊತ್ತಾ, ಒಂದು ಹಂದಿ ಇದ್ದರೆ ಅಯ್ಯೋ ವಾರ ತಿಂದರೂ ಮುಗಿಯಲ್ಲ, ಅಷ್ಟು ಇರುತ್ತದೆ ಭಯಂಕರ ಕಾಡು ಹಂದಿ. ಆ ಎಷ್ಟು ಇರುತ್ತದೆ ನಮ್ಮ ಏನಿದಪ್ಪ ಬಫೆಲೋಕ್ ಏನು ಹೇಳ್ತಾರೆ ಎಮ್ಮೆ ಅಷ್ಟು, ಎಮ್ಮೆಕ್ಕಿಂತ ದೊಡ್ಡ ಎಮ್ಮೆ ಅಷ್ಟು ಇರುತ್ತದೆ, ವೇಗದಿಂದ ಓಡಿ ಹೋಗ್ತದೆ. ಅವರು ಎಷ್ಟು ರಾಕ್ಷಸ, ನಾನು ಪರಾಕ್ರಮಿ, ಯಾರನ್ನಾದರೂ ಸಾಯಿಸ್ತೀನಿ ಅಂದರೆ ಒಂದು ಕಾಡು ಹಂದಿಯನ್ನು ಸಾಯಿಸ್ಕೊತೀನಿ ಎಷ್ಟು ದಿವಸ ಆದರೆ. ಕಾಡು ಹಂದಿಯು ಎಷ್ಟೋ ಜನರು ಇಷ್ಟಪಟ್ಟು ತಿಂತಾರೆ, ಎಷ್ಟೋ ಪ್ರಾಣಿಗಳಿವೆ, ಅದರೆಲ್ಲ ಬಿಟ್ಟು ಮನುಷ್ಯನನ್ನೇ ತಿನ್ನಬೇಕಾ? ಆದ್ದರಿಂದ ಈ ಅವನು ಮನುಷ್ಯನನ್ನು ತಿನ್ನುವುದಕ್ಕೆ ತಂಗಿಯನ್ನು ಬಳಸ್ಕೊಳ್ತಾ ಇದ್ದಾಳೆ. ಇವಳು ಹೇಳ್ತಾರೆ ಅದು ಧರ್ಮವಲ್ಲ, ಮೊದಲು ಮನುಷ್ಯರನ್ನು ತಿನ್ನುವುದೇ ಧರ್ಮವಲ್ಲ, ಅದು ನನಗಿನ್ನು ಎಷ್ಟು ದಿವಸ ಇಲ್ಲೇ ಇರುತ್ತಾ ಇವನಿಗೆ ಈ ಮನುಷ್ಯರನ್ನು ಸಾಯಿಸಿ ತಂದು ಮನುಷ್ಯರ ಮಾಂಸ ತಿನ್ನಿಸುತ್ತಾ ಇರುವುದು. ನಾನು ಒಂದು ಕುಟುಂಬ ಮಾಡಿಕೊಳ್ಳಬೇಕು, ನಾನು ಒಂದು ಗೃಹಸ್ಥ ಸ್ತ್ರೀ, ನನಗೆ ಮದುವೆ ಮಕ್ಕಳು ನನಗೂ ಆಗಬೇಕು. ಅದರಿಂದ ಅಂಥವರ ಕುಟುಂಬದಲ್ಲಿ ಹುಟ್ಟಿ ಹಿಡಿಂಬಾಸುರನಿಗೆ ತಂಗಿಯಾಗಿ ಈ ಬುದ್ಧಿ ಬರುವುದು ಒಳ್ಳೆಯದಾ ಕೆಟ್ಟದಾ ಹೇಳಿ. ಮರಿ ನಮ್ಮ ಪಂಡಿತರಿಗೆಲ್ಲ ಹಿಡಿಂಬೆಯೇ ಕೆಟ್ಟವಳು ಎಂದು ಏಕೆ ಅನ್ನಿಸುತ್ತಾ ಇದೆ? ಹಿಡಿಂಬೆ ಕೆಟ್ಟವಳು, ಇವಳನ್ನು ನಂಬಬಾರದು ಎಂದು ನಮ್ಮ ಪಂಡಿತರೆಲ್ಲ ಹಾಕಿಬಿಟ್ಟರು. ಏನಪ್ಪ ದಿಕ್ತಮಸಿ ಪುಂಸ್ಕಾಮಿ? ಏಕೆ ಅವಳು ಹೇಳಬಹುದಿತ್ತು, ಇಲ್ಲಿ ಹೇಳಲಿಲ್ಲ, ವೇದವ್ಯಾಸ ಹೇಳಲಿಲ್ಲ, ನಿಜವಾಗಿ ಹಿಡಿಂಬೆನೇ ಹೇಳಲಿಲ್ಲ. ನಾನಲ್ಲಿದ್ದರೆ ಪಕ್ಕಕ್ಕೆ ಹಿಡಿಂಬೆಗೆ ಹೇಳ್ತಿದ್ದೆ, ಹಿಡಿಂಬೆ ನೋಡಿ ಅವನಿಗೆ ಹೇಳು, ಅಣ್ಣ ನಿನ್ನ ಮಾತು ಒಪ್ಕೊಳ್ತೀನಿ, ಒಂದು ನೀವು ಮನುಷ್ಯರನ್ನು ತಿನ್ನುವುದು ನಿಲ್ಲಿಸಿಬಿಡು, ಬೇರೆ ಕಾಡು ಪ್ರಾಣಿಗಳಿವೆ ಬೇಕಾದಷ್ಟು ತಿನ್ನು, ನೀವು ಮನುಷ್ಯರನ್ನು ತಿಂದರೆ ಮಹಾಪಾಪ, ನೀವು ರಾಕ್ಷಸರಿಗೆ ಶಕ್ತಿ ಇದೆ ಒಪ್ಕೊಳ್ತೀನಿ, ಆದರೆ ರಾಕ್ಷಸ ಶಕ್ತಿ ಪ್ರಾಣಿಗಳನ್ನು ಸಾಯಿಸುವುದಕ್ಕೆ, ಇನ್ನೊಬ್ಬ ಕೆಟ್ಟ ರಾಕ್ಷಸನನ್ನು ಸಾಯಿಸುವುದಕ್ಕೆ, ಕೆಟ್ಟ ರಾಕ್ಷಸರನ್ನು ಸಾಯಿಸುವುದಕ್ಕೆ ಮನುಷ್ಯರಲ್ಲಿ ಕೆಲವರು ಕೆಟ್ಟವರು ಇರುತ್ತಾರೆ, ಆ ಕೆಟ್ಟವರನ್ನು ಹೆದರಿಸುವುದಕ್ಕೆ ರಾಕ್ಷಸ ಶಕ್ತಿ ಇರಬೇಕು ಅಲ್ಲವೇ? ರಾಕ್ಷಸ ಶಕ್ತಿ ಯಾರಿಗೆ? ಸಜ್ಜನರಾದ ಮನುಷ್ಯರನ್ನು ಹಿಂಸೆ ಮಾಡುವುದಕ್ಕಲ್ಲ. ಇಲ್ಲಿ ಪಾಂಡವರು ಬಂದಿದ್ದು ನಿಮ್ಮ ರಾಜ್ಯಕ್ಕೆ ಬಂದು ನಿಮ್ಮ ಪಾಂಡವರು ಬಂದು ಏನು ಮಾಡಿದ್ದಾರೆ? ನಿನ್ನನ್ನು ಹೊಡೆಯುವಕ್ಕೆ ಬಂದರ? ನಿನ್ನನ್ನು ಬೈಯಲಕ್ಕೆ ಬಂದರ? ನಿನ್ನ ರಾಜ್ಯ, ನಿನ್ನ ಸಂಪದ ಏನಾದರೂ ಕಿತ್ಕೊಂಡರ? ಅವರು ಸುಮ್ಮನೆ ಬಂದರು, ನಮ್ಮ ಪಾಡಿಗೆ ಮಾಲ್ಕೊಂಡರು ಹೋಗ್ತಾರೆ. ಇವರು ಏನು ತಪ್ಪು ಮಾಡಿದ್ದಾರೆ ಎಂದು ಇವರನ್ನು ಸಾಯಿಸ್ತೀನಿ ತಿಂತೀನಿ ಎಂದು ಬಂದಿದ್ದಿ? ಇವರನ್ನು ತಿನ್ನಬೇಕೆಂದು ಬಂದಿದ್ದೀವಿ ಅಲ್ಲವೇ? ನೀವು ಮಾಡಿದ, ನಾನು ನಿಮಗೆ ಈ ಮನುಷ್ಯರನ್ನು ಮಾಂಸ ಕೊಟ್ಟಿಲ್ಲ, ಸಾಯಿಸಿ ತಂದಿಲ್ಲ ಎಂದು ನನ್ನ ಮೇಲೆ ಕೋಪ. ಇದೇನು ದೊಡ್ಡ ಪುಣ್ಯ ಕಾರ್ಯವ ಅವ್ರು ಮಾಡುತ್ತಿದ್ದು? ಏನದು? ಏಕೆಂದರೆ ನೀನು ತಪ್ಪು ಮಾಡಿದ್ದೀಯ ಎಂದು ಹೇಳ್ತಾನೆ ತಂಗಿಯನ್ನು. ಇವರು ಪಂಡಿತರು ಏನು ಹೇಳಿದ್ರು, ಹೌದು ತಂಗಿ ದ್ರೋಹ ಮಾಡಿದ್ದಾಳೆ ಅನ್ನಗೆ, ತಪ್ಪು ಮಾಡಿದ್ದಾಳೆ, ಅನ್ನ ಮಾತು ಕೇಳಬೇಕು, ಅಣ್ಣ ಆಜ್ಞಾ ಪಾಲಿಸಬೇಕಂತೆ, ತಪ್ಪು ಮಾಡಿದ್ದಾಳಂತೆ, ಯಾರು ಹಿಡಿಂಬೆ. ಸೊ ಪೂರ್ವೇಶಾಂ ರಾಕ್ಷಸೇಂದ್ರಾಣಾಂ ಸರ್ವೇಶಾಮ ಯಶಸ್ಕರಿ, ನಾವು ಪೂರ್ವದಿಂದ ಅನಾದಿ ಕಾಲದಿಂದ ನಾವು ನಮ್ಮ ರಾಕ್ಷಸ ವಂಶದಲ್ಲಿ ಹುಟ್ಟಿದ್ದಿ, ನೀವು ರಾಕ್ಷಸ ವಂಶದಲ್ಲಿ ಹುಟ್ಟಿ ನಮ್ಮ ಕೆಲಸ ಏನು? ಮನುಷ್ಯರು ಸಜ್ಜನರಾಗಲಿ ದುರ್ಜನರಾಗಲಿ ಕಂಡು ಬಂದವರೆಲ್ಲ ಹಿಡ್ಕೊಂಡು ತಿಂದು ಬಿಡಬೇಕು ಅಷ್ಟೇ ಹೊರತು, ನೀವು ರಾಕ್ಷಸ ವಂಶಕ್ಕೆ ಕಳಂಕನಾಗಿ ಬಿಟ್ಟಿದ್ದಿ, ಮನುಷ್ಯರನ್ನು ತಿನ್ನುವುದು ಬಿಟ್ಟು ಬಿಟ್ಟು ಮನುಷ್ಯರನ್ನು ಮದುವೆ ಮಾಡ್ಕೊಳ್ತೀವಿ, ನನಗೆ ಕುಟುಂಬ ಬೇಕು, ಮದುವೆ ಬೇಕು ಎಂದು. ಏನಿದು ನೀನು ಕೆಟ್ಟವಳು ಎಂದು ಹೇಳು. ಹೌದೌದು ಎಂದು ಹೇಳಿದರು ನಮ್ಮ ಪಂಡಿತರು, ನಮ್ಮ ಸಂಸ್ಕೃತ ಪಂಡಿತರು ಏನು ಹೇಳಿದ್ದಾರೆ, ಹೌದೌದು
ಅವರು ಹಿಡಿಂಬಾಸರು ಹೇಳಿದ ಕರೆಕ್ಟೆ, ಈ ಹಿಡಿಂಬೆಯ ತಪ್ಪು ಮಾಡಿದ್ದಾಳೆ. ಏನಪ್ಪ ನಿಮಗೇನು ಅನಿಸುತ್ತ, ನಾನು ಹೇಳಿದ್ದು ಸರಿಯಾಗಿದೆ, ಅವರು ಹೇಳಿದ್ದು ಸರಿಯಾಗಿ? ಪೂರ್ವೇಶಾಂ ರಾಕ್ಷಸೇಂದ್ರಾಣಾಂ ಸರ್ವೇಶಾಂ ಅಯಶಸ್ಕರಿ, ನಮ್ಮ ಕುಟುಂಬಕ್ಕೆ ಕಳಂಕ, ನಮ್ಮ ರಾಕ್ಷಸ ವಂಶಕ್ಕೆ ಕಳಂಕ. ಇಂದ್ರಜಿತ್ತು, ಇಂದ್ರಜಿತ್ತು ಅದೇ ಹೇಳ್ತಾನೆ, ಏ ನೀ ಅಣ್ಣನನ್ನು ಬಿಟ್ಟು, ರಾವಣನನ್ನು ಬಿಟ್ಟು, ಯಾರಿಗೆ? ವಿಭೀಷಣನಿಗೆ ಹೇಳ್ತಾನೆ. ಯುದ್ಧದಲ್ಲಿ ರಾಮಚಂದ್ರನ ಕಡೆಯಿಂದ ಯುದ್ಧ ಮಾಡುತ್ತಾ ಬಂದಿರುವ ವಿಭೀಷಣನನ್ನು ನೋಡಿ ಇವನು ಹೇಳ್ತಾನೆ, ಯಾರು? ಇಂದ್ರಜಿತ್ತು. ಏನಪ್ಪ ಅನ್ನಕ್ಕೆ ದ್ರೋಹ ಮಾಡಿ ಶತ್ರು ಪಕ್ಷದಿಂದ ಮಾಡ್ತಾ ಇದ್ದಿ. ಅವನು ಹೇಳ್ತಾನೆ, ನಾನೇನು ತಪ್ಪು ಮಾಡಿದೆ, ಅಣ್ಣನೇ ದುರಹಂಕಾರದಿಂದ ಮೊದಲು ಯಾರೋ ಸಜ್ಜನರಾದ ಸೀತೆಯನ್ನು ಎತ್ಕೊಂಡು ಬಂದ, ಅದೇ ತಪ್ಪು. ಮತ್ತೆ ಅದು ಧರ್ಮವಲ್ಲ ಎಂದು ಹೇಳಿದರೆ ನನ್ನನ್ನೇ ರಾಜ್ಯದಿಂದ ಓಡಿಸಿಬಿಟ್ಟ. ನನ್ನನ್ನು ನಾನು ಧರ್ಮ ಹೇಳುವಕ್ಕೆ ಹೋದರೆ ಇವರೇನು ಹೇಳ್ತಾರೆ, ಅಣ್ಣನೇ ಅಣ್ಣ ಹೇಳಿದ್ದು ಮಾಡಬೇಕು, ಧರ್ಮ ಅಧರ್ಮ ನೋಡಬಾರದು, ನಾವು ರಾಮಚಂದ್ರನನ್ನು ಸಾಯಿಸಿ ಲಕ್ಷ್ಮಣ ಅವರೆಲ್ಲರನ್ನು ಸಾಯಿಸಿಬಿಟ್ಟು ಸೀತೆಯನ್ನು ಅಣ್ಣನಿಗೆ ಕೊಡಬೇಕು, ಅದೇ ನಮ್ಮ ಧರ್ಮ. ಈ ಇಂದ್ರಜಿತ್ ಧರ್ಮ ಇವಳು ಮಾಡಲಿಲ್ಲ, ವಿಭೀಷಣ ಮಾಡಿದ್ದ ಧರ್ಮ ಮಾಡಿದ್ದಾಳೆ. ಅಂದರೆ ಅರ್ಥವೇನು, ಇವಳಲ್ಲಿ ಇನ್ನು ಮೇಲೆ ಮನುಷ್ಯರನ್ನು ತಿನ್ನುವುದು ಬಿಟ್ಟು ಬಿಡ್ತೀವಿ, ಇದು ಒಳ್ಳೆಯ ನಿಶ್ಚಯವೋ ಅಲ್ಲವಾ? ಮನುಷ್ಯರನ್ನು ತಿನ್ನುವುದು ಇನ್ನು ಮೇಲೆ ಬೇಡ, ಮನುಷ್ಯರನ್ನು ಸಾಯಿಸುವುದು ಬೇಡ. ಯಾರಾದರೂ ಕೆಟ್ಟ ಮನುಷ್ಯರಿದ್ದರೆ ಅವರ ಮೇಲೆ ನಮ್ಮ ಪರಾಕ್ರಮ ತೋರಿಸೋಣ. ಕೆಟ್ಟ ಮನುಷ್ಯರು, ಕೆಟ್ಟ ರಾಕ್ಷಸರು, ರಾಕ್ಷಸರಲ್ಲಿ ಕೆಟ್ಟವರಿದ್ದರೆ ಅವರನ್ನು ಸೋಲಿಸೋಣ, ಮನುಷ್ಯರಲ್ಲಿ ಅಧರ್ಮಾತ್ಮರು ಕೆಟ್ಟವರಿದ್ದರೆ ಅವರನ್ನು ಸೋಲಿಸೋಣ. ಲೋಕಕಂಟಕ, ಸಜ್ಜನ ಮನುಷ್ಯರನ್ನು ಬೇಡ, ಅವರಲ್ಲಿಯೂ ಧರ್ಮಾತ್ಮರಿದ್ದರೆ, ನಿಮಗಿಷ್ಟವಿದ್ದರೆ ಅವ್ರ ಜೊತೆಗೆ ಮದುವೆ ಮಾಡಬೇಕು, ಇದು ಇವಳು ಹೇಳಿದ್ದು. ಅದರಿಂದ ಅನ್ನ ಆಜ್ಞೆ ಪಾಲಿಸಲಿಲ್ಲ. ನಾನು ನಿನ್ನ ಮಾತು ಏಕೆ ಕೇಳಬೇಕು, ನಾನು ಕೇಳಲ್ಲ. ಅನ್ನ ಮಾತು ಕೇಳಲಿಲ್ಲ ಎಂದು ಹಿಡಿಂಬೆ ಕೆಟ್ಟದವಳಾದಳ ಆದಲ, ಅದು ಹೇಳಿ, ಅದು ನಿಶ್ಚಯ ನೀವು ಮಾಡಬೇಕು. ಪೂರ್ವೇಶಾಂ ರಾಕ್ಷಸೇಂದ್ರಾಣಾಂ ಸರ್ವೇಶಾಂ ಅಯಶಸ್ಕರಿ. ಕಥೆ ಒಳಗೆ ಒಂದು ಧರ್ಮ, ನಾನು ಧರ್ಮ ಕಡೆಯೇ ಹೋಗುತ್ತದೆ ದೃಷ್ಟಿ, ನಾನು ಅಲ್ಲೇ ನೋಡ್ತೀನಿ, ಮಿಕ್ಕದೆಲ್ಲ ಇರಲಿ, ಏನು ಮಧ್ಯದಲ್ಲಿ ಕಥೆಯಲ್ಲಿ ನನ್ನ ದೃಷ್ಟಿ ಅಲ್ಲೇ ಇರುತ್ತದೆ. ಸಜ್ಜನತ, ಸದ್ಗುಣ, ಸದಾಚಾರ, ಒಳ್ಳೆಯ ಹೃದಯ, ಸದ್ಬುದ್ಧಿ, ಅದೇ ನನಗೆ ಮುಖ್ಯ. ಹೆಜ್ಜೆ ಹೆಜ್ಜೆ ನಾನು ಅದೇ ನೋಡ್ತೀನಿ, ಮಿಕ್ಕದು ಕತೆ ದಾರಿಯಲ್ಲಿ, ಏನೋ ವರ್ಣನ ಇರುತ್ತದೆ ಅದೆಲ್ಲ ಬಿಡಿ. ಸೊ ಪೂರ್ವೇಶಾಂ ರಾಕ್ಷಸೇಂದ್ರಾಣಾಂ ಸರ್ವೇಶಾಂ ಯಶಸ್ಕರಿ. ಯಾನಿಮಾನ್ ಆಶ್ರಿತಾಕಾರ್, ಯಾನಿಮಾನ್ ಆಶ್ರಿತಾಕಾರ್ ಶೀರ ಪ್ರಿಯಂ ಸುಮಹನ್ ಮಮ. ಯಾನಿಮಾನ್ ಆಶ್ರಿತ, ಆಶ್ರಿತ ಅಕಾರ್ ಶೀಹಿ, ನೋಡಿ ನೀವು ಇವರನ್ನು ಸೇರಿಕೊಂಡು ಬಿಟ್ಟು ನನಗೆ ಅಪ್ರಿಯವನ್ನು ಮಾಡ್ತಾ ಇದ್ದೀವಿ. ನನಗೆ ಇಷ್ಟ ಮಾಂಸ, ಮನುಷ್ಯ ಮಾಂಸ, ನನ್ನ ಬಾಯಿಗೆ ಬಂದ ಮನುಷ್ಯ ಮಾಂಸವನ್ನು ನೀವು ಕಿತ್ತು ಹಾಕಿ ಅನ್ಯಾಯ ಮಾಡ್ತಾ ಇದ್ದೀವಿ ನನಗೆ. ಹಿಡಿಂಬಾಸುರ ಹೇಳ್ತಾನೆ, ಅನ್ಯಾಯನ ಸಿ ಯಾನಿಮಾನ್, ಇವರನ್ನು ಸೇರಿಕೊಂಡು ನನಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಯಾನಿಮಾನ್ ಆಶ್ರಿತ ಅಕಾರ್ಷೀಹಿ ಅಪ್ರಿಯಂ ಸುಮಹನ್ಮಮ, ನನಗೆ ತುಂಬ ಅಪ್ರಿಯ ಮಾಡಿದ್ದೀವಿ. ಅಪ್ರಿಯ ಅಂದರೆ ನನಗೆ ಇಷ್ಟವಿಲ್ಲದ್ದು, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀವು ತುಂಬ ಇಷ್ಟಕ್ಕೆ ವಿರುದ್ಧವಾಗಿದ್ದೇ ಮಾಡಿದ್ದೆ ಅಪ್ರಿಯ. ಏಷತಾನ, ಅದರಿಂದ ನೀನು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಕೊಡ್ತೀನಿ. ಏನು ಶಿಕ್ಷೆ? ಸ್ವಲ್ಪ ತಡೆಯು, ಮೊದಲು ಇವರನ್ನು ಸಾಯಿಸ್ತೀನಿ ಭೀಮನನ್ನು, ನಂತರ ಆ ಮಲ್ಕೊಂಡಿರುವವರನ್ನು ಸಾಯಿಸ್ತೀನಿ. ಇಬ್ಬರು ಸಾಯಿಸಿದ ನಂತರ ಮೂರನೆಯ ಕೆಲಸ ನಿನ್ನದು, ನಿನ್ನನ್ನು ಸಾಯಿಸ್ತೀನಿ. ಇದು ತಂಗಿಯನ್ನು ಯಾವ ಕೆಲಸಕ್ಕಿಟ್ಕೊಂಡ? ಮನುಷ್ಯರನ್ನು ಸಾಯಿಸಿ ಮಾಂಸ ತಂದುಕೊಡಬೇಕು. ಅವಳಿಗೆ ಕುಟುಂಬ ಬೇಡ ಅಂತೆ, ಮದುವೆ ಬೇಡ ಅಂತೆ, ಯಾರೋ ಒಬ್ಬರನ್ನು ತಾನೇ ತಾನೇ ನೋಡಿಕೊಂಡವಳು. ಯಾರನ್ನು? ಕೆಟ್ಟವರನ್ನು ನೋಡಿಕೊಂಡಳ, ಅಥವಾ ಅಧರ್ಮಾತ್ಮರನ್ನು ನೋಡಿಕೊಂಡಳ? ಹೋಗಿ ಅವರ ಅಕಾರಣವಾಗಿ ಹಿಡಿಂಬಾಸುರನ ಆಸ್ತಿ ಕಿತ್ತುಕೊಂಡುವುದು, ಹಿಡಿಂಬಾಸುರನ್ನು ಅಕಾರಣವಾಗಿ ಸಾಯಿಸುವುದು ಹಾಗಿದ್ದರ? ಅಂಥವರ ಜೊತೆಗೆ ಸ್ನೇಹ ಮಾಡುತ್ತಾ ಇದ್ದಾಳ, ಹಿಡಿಂಬಾಸುರನ ಶತ್ರುಗಳ ಜೊತೆಗೆ ಹೋಗಿ ಇವಳು ಸ್ನೇಹ ಮಾಡ್ತಾ ಇದ್ದಾಳ ಅಕಾರಣವಾಗಿ? ಏಕೆ ನೀವರೇನು ಹೊಡೆದರ, ಬೈದರ, ಜಗಳ ಮಾಡಿದ್ದರ? ಪಾಂಡವರು ಹೋಗಿ ಹಿಡಿಂಬಾಸುರನ ಜೊತೆಗೆ ಏನು ಮಾಡಿದ? ತಮ್ಮ ಪಾಡಿಗೆ ತಾಗ ಮಲ್ಕೊಂಡರಷ್ಟೇ. ಅವನೇ ಬಂದು ಇವರನ್ನು ತಿನ್ನುವಕ್ಕೆ ಬರ್ತಾ ಇದ್ದಾನೆ. ಅವರು ತಿನ್ನುವಕ್ಕೆ ಬಂದರೆ ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ತಿದ್ದಾರೆ ಅಷ್ಟೇ ಅಲ್ಲವೇ?
ತಮ್ಮನ್ನು ಪ್ರಾಣ ತಿಂದು ನನ್ನನ್ನು ತಿಂತೀನಿ ಅಂದರೆ ಆತ್ಮರಕ್ಷಣೆ ಮಾಡಿಕೊಳ್ಳಲ್ಲವ, ಅದು ತಪ್ಪ ಪಾಂಡವರದು. ನಿಮ್ಮನ್ನು ತಿಂದು ಬಿಡ್ತೀನಿ, ಸಾಯಿಸಿಬಿಡ್ತೀನಿ ಅಂದರೆ ಬೇಡ ಎಂದರೆ ಆತ್ಮರಕ್ಷಣೆ ಅಷ್ಟೇ ಹೊರತು ತಾವು ತಾವಿಗೆ ಅವರ ಮೇಲೆ ದಾಳಿ ಮಾಡಿದ್ದರ? ಹಿಡಿಂಬಾಸುರನ ಮೇಲೆ ಪಾಂಡವರು ತಾನು ಹೋಗಿ ದಾಳಿ ಮಾಡಿದ್ದಾರ? ಮತ್ತೇಕೆ? ಅದರಿಂದ ಹಿಡಿಂಬೆ ಬಂದು ಇವರ ಜೊತೆಗೆ ಸ್ನೇಹ ಮಾಡುತ್ತಾ ಇದ್ದಾಳೆ ಅಂದರೆ ಒಳ್ಳೆಯವರು ಧರ್ಮಾತ್ಮರೆಂದು ನೋಡಿಕೊಂಡೇ ಬಂದಳು. ಅದರಿಂದ ಇನ್ನು ಮೇಲೆ ಮಾಂಸವನ್ನು ತಿನ್ನುವುದು ಬೇಡ, ಬೇಕಾದರೆ ಬೇರೆ ಏನಾದರೂ ಪ್ರಾಣಿ ತಗೊಂಡು ಬರ್ತೀನಿ ಅದು ತಿನ್ನಬಹುದು. ಬೇರೆ ಪ್ರಾಣಿಗಳು ಬೇಕಾದಷ್ಟು ಇರುತ್ತದೆ, ಜಿಂಕೆನೋ ಇನ್ನೇನೋ ಅದು ತಂದು ಬಿಡ್ತೀನಿ ತಿನ್ನು, ಮನುಷ್ಯರನ್ನು ಬೇಡ. ಅದಲ್ಲ ಅಂತೆ, ನೀವು ಇವರ ಜೊತೆಗೆ ಏಕೆ ಮಾಡಿದ್ದೀವಿ, ನನ್ನ ಊಟ ಇವರು, ನನ್ನ ಬಾಯಿ ಊಟ ಏನು ನೀವು ಕಿತ್ತು ಹಾಕ್ತಾ ಇದ್ದೀವಿ, ಅದರಿಂದ ನಿನಗೆ ಪನಿಷ್ಮೆಂಟ್ ಏನು? ನೀವು ಯಾರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀಯೋ ಭೀಮನನ್ನು ನಾನು ಮೊದಲು ಊಟವನ್ನೇ ಕಿತ್ತಿದ್ದೆ ಅಂದ್ಕೊಂಡಿದ್ದಿ, ಈಗ ಅವರ ಮೇಲೆ ಪ್ರೀತಿ ಮಾಡ್ತೀಯಲ್ಲ, ಮೊದಲು ಅವನನ್ನು ಸಾಯಿಸ್ತಿ, ಏಕೆ? ನಿನಗೆ ಅವರ ಮೇಲೆ ಪ್ರೇಮ ಇದೆ. ನಿನ್ನ ಯಾರ ಮೇಲೆ ಪ್ರೇಮ ಇದೆಯೋ ಮೊದಲು ಅರ್ಜೆಂಟ್ಲಿ ಅವನನ್ನು ಸಾಯಿಸ್ತು, ನಿನ್ನ ಪ್ರೇಮೆ ಮೊದಲು ಹಾಳಾಗಬೇಕು, ನಂತರ ಮತ್ತೆ ನೀವು ಅವರ ಜೊತೆಗೆ ಹೋಗ್ತೀಯೋ ಏನೋ. ಏಕೆ ಈ ಮನುಷ್ಯ ಮಾಂಸ ಬೇಡ ತಿನ್ನುವುದು, ನಾನು ಸಜ್ಜನ ಮನುಷ್ಯರಾಗಿ ಬಿಡ್ತೀನಿ ಅಂದರೆ ನೀವು ಮನುಷ್ಯರಾಗಬಾರದು, ಮನುಷ್ಯ ಮಾಂಸ ತಿನ್ನುವುದು ಬಿಡಬಾರದು. ಭೀಮನನ್ನು ಮೊದಲು ಸಾಯಿಸ್ತೀನಿ, ನಂತರ ಮಲ್ಕೊಂಡ ಭೀಮನನ್ನು ಸಾಯಿಸಿದರೆ ಮಿಕ್ಕ ನೆಂಟರ ಜೊತೆಗೆ ನೀವು ಹೋಗ್ತೀಯೋ ಏನೋ, ಅವರನ್ನು ಸಾಯಿಸ್ತೀನಿ. ಇಷ್ಟು ಜನರನ್ನು ಸಾಯಿಸಿದ ನಂತರ ಒಂದು ಸಲ ಬುದ್ಧಿ ಹುಟ್ಟಿತಲ್ಲ, ನಿನ್ನ ಬುದ್ಧಿ ಗೊತ್ತಾಯಿತು, ಮತ್ತೆ ಯಾರೋ ಮನುಷ್ಯರು ಬಂದರೆ ಅವ್ರ ಜೊತೆಗೆ ಹೋಗಿಬಿಡ್ತಿ. ಅಲ್ಲ, ಮೊದಲು ನಿನ್ನನ್ನು ಸಾಯಿಸಿ. ಹಿಡಿಂಬಾಸರ ಒಳ್ಳೆಯನಪ್ಪ, ತುಂಬ ಒಳ್ಳೆಯ, ಒಂದು ಹಿಡಿಂಬೆಯೇ ಕಟ್ಟದ. ಪಂಡಿತರಿಗೆ ಪಾಪ, ಹಿಡಿಂಬಾಸರ ಒಳ್ಳೆಯವನು ಕಂಡು ಬಂದ, ಹಿಡಿಂಬೆಯೇ ಕಟ್ಟವಳಾಗಿ ಕಂಡು. ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದವರ ಬುದ್ಧೆಲ್ಲ ಬ್ರಿಟಿಷ್ ಬುದ್ಧಿ ಇರುತ್ತದೆ. 20ನೇ ಶತಮಾನದಲ್ಲಿ ಹುಟ್ಟಿದವರು ಸ್ವಲ್ಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಏಕೆ? 20ನೇ ಶತಮಾನವೇ ಮೂರ್ಖ ಶತಮಾನ. 20ನೇ ಶತಮಾನದಲ್ಲಿ ಹುಟ್ಟಿದವರು ಸ್ವಲ್ಪ ಪ್ರಾಯಶ್ಚಿತ್ತ ಮಾಡಿಕೊಂಡು ಸಜ್ಜನರಾಗಬೇಕು, ಧರ್ಮಾತ್ಮರಾಗಬೇಕು. 47ಕ್ಕಿಂತ ಹಿಂದೆ ಹುಟ್ಟಿದವರಲ್ಲಿಯೂ ಎಷ್ಟೋ ಜನರಿಗೆ ಆ ಬುದ್ಧಿ ಇದೆ, ಬ್ರಿಟಿಷ್ ಬುದ್ಧಿ. ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ, ಬ್ರಿಟಿಷ್ ಜನರು ಪ್ರಶಂಸೆ ಮಾಡುವುದೇ. ನಾನು ಚಿಕ್ಕನಾಗಿರುವಾಗ ಎಲ್ಲರೂ ಆ ಕಾಲದಲ್ಲಿ ಎಲ್ಲರೂ ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದವರೇ, ಎಲ್ಲರೂ ಬ್ರಿಟಿಷ್ ಜನರನ್ನು ಪ್ರಶಂಸೆ ಮಾಡುವವರೇ, ಅವರು ನಿಂದೆ ಮಾಡುವವರು ಒಬ್ಬರೂ ನೋಡಲಿಲ್ಲ, ಎಲ್ಲರೂ ಬ್ರಿಟಿಷ್ ಜನರನ್ನು ಪ್ರಶಂಸೆ ಮಾಡುವುದೇ. ನಾನು ಚಿಕ್ಕನಾಗಿರುವಾಗ ಕೆಲವರನ್ನು ನೋಡಿದೆ, ಅವರು ಹೇಳುತ್ತಿದ್ದರು, ನಾನು ರಿಟೈರ್ ಆಗಿದ್ದೇನೆ, ನನಗೆ ಬ್ರಿಟಿಷ್ ಆಫೀಸರ್, ನಮ್ಮ ಆಫೀಸರ್ ಇದ್ದರು, ಅವ್ರಿಗೆ ಎಷ್ಟು ಚೆನ್ನಾಗಿದ್ದರು. ಯಾರು ಮಾತಾಡಿದ್ದರು, ನಾನು ಹೇಳ್ತಿದ್ದೆ, ನೀವು ಎಲ್ಲಿ ಉದ್ಯೋಗ ಮಾಡಿದ್ದೀರಿ? ನಾನು ಆ ಆಫೀಸ್ನಲ್ಲಿ ಉದ್ಯೋಗ ಮಾಡಿದೆ, ನನಗೆ ಬ್ರಿಟಿಷ್ ಆಫೀಸರ್ ಇದ್ದರು. ಬ್ರಿಟಿಷ್ ಆಫೀಸರ್ ಇದ್ದರಂದರೆ ಗರ್ವ ಹೇಳ್ಕೊಳ್ಳುವ, ನಾನು ಅಂದ್ಕೊಂಡೆ ನಾಚಿಕೆಯಿಂದ ಹೇಳ್ತಾರೆ, ಗರ್ವದಿಂದ ಹೇಳ್ತಾರೆ, ನಾಚಿಕೆಯಿಂದ ಯಾರೂ ಹೇಳಲ್ಲ. ನನಗೆ ಅಂದ್ಕೊಂಡೆ, ಅಬ್ಬಾ ಇದು ಏನಪ್ಪ, ಇದು ಎಷ್ಟು ದಿವಸ ಆಗುತ್ತದೆ ಈಗ? ನಂತರ ಈಗ ಆ ಹಳೆಗಾಲ ಜನರೆಲ್ಲ ಹೋದರೆ ಈಗ ಯಾರೂ ಇಲ್ಲ. ಬ್ರಿಟಿಷ್ ಕಾಲದವರನ್ನು ನೋಡಿದವರು, ಅವರ ಕೆಳಗೇ ಉದ್ಯೋಗ ಮಾಡಿದ್ದರು, ಅವರಿಂದಲೇ ನೇರ ನಮ್ಮ ಲೆಕ್ಚರರು ಟೀಚರ್ಸ್ಗಳಲ್ಲಿದ್ದರು, ನೇರಾಗಿ ಬ್ರಿಟಿಷರಿಂದ ಕಲ್ತ್ಕೊಂಡರು ಇಂಗ್ಲೀಷ್. ನಮ್ಮ ಟೀಚರ್ಗಳು ಹಾಗೆ ಇದ್ದರು. ನಾನು ಚಿಕ್ಕನಾಗಿರುವಾಗ ನಮ್ಮ ಟೀಚರ್ಗಳು ನೇರಾಗಿ ಬ್ರಿಟಿಷರಿಂದ ನಾವು ಇಂಗ್ಲೀಷ್ ಕಲ್ತ್ಕೊಂಡಿದ್ದೇವೆ ಎಂದು ಹೇಳುತ್ತಿದ್ದರು. ನಂತರ ಅವರೆಲ್ಲ ಹೋದರು, ಈಗ ನನಗೆ ನೋಡಿರೋರು ಯಾರು ಕಂಡು ಬರಲ್ಲ. ಏಕೆ? 47 ಆಯಿತು, ಅದಕ್ಕಿಂತ ಹಿಂದೆ ಇರುವವರು ಯಾರಾದರೂ ಇದ್ದರೆ, ಯಾರೋ 90 ವರ್ಷದವರಿದ್ದರೆ, 100 ವರ್ಷ ವಯಸ್ಸಿರುವವರಿದ್ದರೆ, ಆ ಕಾಲದ ಬ್ರಿಟಿಷ್ ಆಫೀಸರನ್ನು ನೋಡಿದವರು ಇರಬಹುದು. ಇತ್ತೀಚೆಗೆ ನಾನು ಯಾರನ್ನು ನೋಡಲಿಲ್ಲ. ಇಲ್ಲಿಗೆ ಬಂದ ನಂತರ ಒಬ್ಬನಿದ್ದ, 90 ವರ್ಷ, ಅವನು ಬ್ರಿಟಿಷರನ್ನು ಪ್ರಶಂಸೆ ಮಾಡುವುದು ನೋಡಲಿಲ್ಲ, ನೆಹರು ಪ್ರಶಂಸೆ. ಇಲ್ಲೊಬ್ಬನಿದ್ದ, ನಾನು ಫಸ್ಟ್ ಬಂದಾಗ ನನಗೇನು ಕನ್ನಡ ಅಷ್ಟು ಬರುತ್ತಿರಲಿಲ್ಲ, ಸಂಸ್ಕೃತದಲ್ಲಿ ಮಾತಾಡುವುದು ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡುವುದು. ಅವನೊಬ್ಬನಿದ್ದ, ಅವನು ಇಂಗ್ಲೀಷ್ನಲ್ಲಿ, ಅವ್ರು ಇಂಗ್ಲೀಷ್ ಟೀಚರ್ ಇದ್ದ, 90 ವರ್ಷ. ಅವರ ಹೆಸರು ಹೇಳಲ್ಲ, ಈಗ ಇಲ್ಲ. ಅವರು ಅಕ್ಕಿ ಹೆಬ್ಬಾಳಿನಿಂದ ಬರುತ್ತಿದ್ದ, ಇಲ್ಲಿ ಪಾಠ ಕೇಳುವಕ್ಕೆ ಬರುತ್ತಿದ್ದ. ಒಂದು ದಿವಸ ಇದ್ದು ಇಲ್ಲೇ ಊಟ ಮಾಡಿಕೊಂಡು ಎಲ್ಲ ಮಾತಾಡಿ ಹೋಗ್ತಿದ್ದ. ಅವ್ರು ಈಗ ಮಿಕ್ಕ ಜನರು ಮಾತಾಡೋಕ್ಕಾಗಲ್ಲ, ಅವ್ರ ಜೊತೆಗೆ ಮಾತಾಡುತ್ತಿದ್ದೆ. ಯಾಕಂದರೆ ನಾನು ಮುದುಕರನ್ನು ಹೆಚ್ಚು ಮಾತಾಡುತ್ತಿದ್ದೆ ನಾನು ಚಿಕ್ಕವನಿಂದ. ಏಕೆ? ಅವರ ಕಾಲ, ಅವರ ಬುದ್ಧಿ ಯಾರದೇ ಆಗಲಿ, ನಾನು ಎಲ್ಲರ ಜೊತೆಗೆ ಮಾತಾಡುವುದು, ಪುಸ್ತಕಗಳು ಯಾವ ಯಾವುದು ಓದುವುದು, ಎಲ್ಲ ಬಗೆಯಾದ ಏಕೆಂದರೆ ಅವರ ಬುದ್ಧಿ, ಅವರ ಯೋಚನೆ, ಅವರ ಜೀವನ ಅಂದರೆ ಏನು, ಅವರ ಜೀವನವನ್ನು ಹೇಗೆ ಅರ್ಥ ಮಾಡಿಕೊಂಡರು, ಅದು ನನಗಿಷ್ಟ.
ಅದರಿಂದ ಎಲ್ಲರಿಗೂ ಇಂಟರ್ವ್ಯೂ ಮಾಡ್ತೀನಿ, ಪ್ರಶ್ನೆ ಮಾಡ್ತೀನಿ, ಅವರೆಲ್ಲ ಏನೇನೋ ಹೇಳ್ತಾರೆ, ಅವರ ದೃಷ್ಟಿ, ಅವರ ತಿಳುವಳಿಕೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಳ್ತಾರೆ, ಅದು ಗೊತ್ತಾಗ್ತದೆ. ಅದಕ್ಕೋಸ್ಕರ ಎಲ್ಲರನ್ನೂ ಪ್ರಶ್ನೆ ಮಾಡಿ, ಯಾರು ಕಂಡು ಬರಲಿ ನಾನು ಇಂಟರ್ವ್ಯೂ ಮಾಡ್ತೀನಿ, ಪ್ರಶ್ನೆ ಮಾಡ್ತೀನಿ, ನೀವು ಎಲ್ಲಿರ್ತೀರಿ, ಏನು ಮಾಡ್ತೀರಿ, ಹೇಗೆ ಸಂಪಾದನ, ಅದಂದರೆ ಏನು, ಇದು ಹೇಗೆ, ಏನು ಅರ್ಥ ಮಾಡ್ಕೊಳ್ತೀವಿ, ಎಲ್ಲ ಅವರಿಂದ ಗೊತ್ತಾಗ್ತದೆ. ಹಾಂ, ಅವ್ರು ಇಂಗ್ಲೀಷ್, ಅವ್ರು ಏನೋ ಮಾತಾಡಿದ್ದಾರೆ, ತಕ್ಷಣವೇ ನೆಹರು ಪ್ರಶ್ನೆ, ಮತ್ತು ಮಾತುಕ ನೆಹರು, ನಾನು ಇನ್ನೊಂದು ಪ್ರಶ್ನೆ ಕೇಳಿ, ಅಯ್ಯೋ ಇನ್ನೂ ಹೇಳ್ತಾನೆ ನೆಹರು ಬಗ್ಗೆ, ಇನ್ನೂ ಹೇಳ್ತಾನೆ. ಅಬ್ಬಾ, ಈ ನೆಹರು ಭಕ್ತ, ಅವ್ರು ಕಣ್ಣು ಮುಚ್ಚಿದರೂ ಕಣ್ಣು ತೆಗೆದರೂ ನೆಹರೇ ಕಣ್ಣಿಗೆ ಕಂಡು ಬರ್ತಾನೆ. ಅದು ಹೇಳಿದೆ ನನಗೆ ಒಂದು ದಿವಸ, ಹಾವು ನೀವು ಶರೀರ ಬಿಟ್ಟ ನಂತರ ನೆಹರು ಲೋಕಕ್ಕೆ ಹೋಗ್ತೀರಿ ಅಂದರೆ ಅವ್ರು ನಕ್ಕಿದ ಅಷ್ಟೇ. ಆದರೆ ಅವರು ಬೇಜಾರು ಮಾಡ್ಕೊಂಡಿಲ್ಲ, ಅವ್ರು ನಕ್ಕಿದ ಅಂದರೆ ಏನು, ಅವ್ರಿಗೆ ಒಳಗೆ ಸ್ವಲ್ಪ ಸಂತೋಷವಾಯಿತಪ್ಪ, ಇಷ್ಟಾದರೂ ನೆಹರು ಲೋಕಕ್ಕೆ ಹೋಗಿ. ಅವನು ಬ್ರಾಹ್ಮಣ, ಇಂಗ್ಲೀಷ್ ಪಂಚ ಉಟ್ಕೊಂಡೇ ಬರುತ್ತಿದ್ದ, ಪಂಚ ಉತ್ತರಿಯ ಹಾಕ್ಕೊಂಡೆ, ಇಂಗ್ಲೀಷ್ ಟೀಚರಂತೆ, ಮರಿಗೆ ನನಗೆ ಬೇರೆ ಮಾತಾಡೋಕ್ಕಿಲ್ಲ ಅಲ್ಲವೇ, ಕನ್ನಡ ಇನ್ನೂ ಆವಾಗ ಬಂದಿಲ್ಲ, ಸ್ವಲ್ಪ ಕನ್ನಡ ಅವರಿಂದಲೇ ಕಲ್ತ್ಕೊಂಡೆ, ಕೆಲವು ಪ್ರಶ್ನೆಗಳು ಕೇಳಿದೆ, ಅವರು ಹೇಳಿಕೊಟ್ಟರು ಸ್ವಲ್ಪ ಕನ್ನಡ, ಸ್ವಲ್ಪನೇ, ಒಂದು ಕ್ಲಾಸ್ ಅಷ್ಟೇ, ಒಂದು ಕ್ಲಾಸೋ ಎರಡು ಕ್ಲಾಸೋ ಅಷ್ಟೇ. ಕೆಲವು ಪ್ರಶ್ನೆಗಳು ಕೇಳಿ, ಇದಕ್ಕೇನು ಹೇಳ್ತಾರೆ, ಯಾರು ಹೇಳೋರೇ ಇಲ್ಲ, ಏನು ಮಾಡೋದು. ಕೆಲವರು ಸಂಸ್ಕೃತದಲ್ಲೇ ಹೇಳ್ತಾರೆ, ಮಿಕ್ಕ ಜನ ಹುಡುಗರನ್ನ ಯಾರನ್ನೂ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಯಾರಿಗೂ ಕನ್ನಡ ಬಿಟ್ಟು ಯಾವ ಭಾಷೆ ಬರಲ್ಲ, ಏನು ಮಾಡೋದು, ಬೇರೆ ಯಾವ ಭಾಷೆ ಬರಲ್ಲ, ಹಿಂದಿ ಬರುವುದಿಲ್ಲ, ಬೇರೆ ಯಾವ ಇಂಗ್ಲೀಷು ಬರಲ್ಲ, ಏನು ಮಾಡೋದು, ಒಂದೇ ಭಾಷೆ, ಒಂದೇ ಭಾಷೆ ಇರುವ ಜೊತೆಗೆ ಮಾತಾಡೋದೇ ಕಷ್ಟ, ಅವರಿಂದ ಕಲಿಯುವುದು ಕಷ್ಟ. ತನ್ನ ಊರು ಬಿಟ್ಟು ಹೊರಗೆ ಹೋಗದಿದ್ದರೆ ಬೇರೆ ಭಾಷೆ ಬರುವುದೇ ಇಲ್ಲ. ನಾಲ್ಕಾರು ದೇಶಗಳು ತಿರುಗಿದ್ದರೆ ನಾಲ್ಕಾರು ಭಾಷೆಗಳು. ನಾವು ಎಲ್ಲದು ಏನೇನೋ ನೋಡಿದ್ದೀವಿ, ಗುಜರಾತಿ ನೋಡಿದ್ದೀವಿ, ಮರಾಠಿ ನೋಡಿದ್ದೇವೆ, ಪಂಜಾಬಿ ನೋಡಿದ್ದೇವೆ, ಬೆಂಗಾಲಿ ಭಾಷೆ ಕೇಳಿದ್ದೆ ಸ್ವಲ್ಪ ಸ್ವಲ್ಪ, ಅವರು ಹೇಳಿದರೆ ಅರ್ಥವಾಗ್ತದೆ. ಅನೇಕ ಜನರ ಜೊತೆಗೆ ಇದ್ದೇವೆ, ಒಡಿಸ್ಸಾ ಕೇಳಿದ್ದೇವೆ, ಏನೇನು, ಆದ್ದರಿಂದ ಅದು ನಾವೆಲ್ಲ ನೋಡಿದ್ದಾಗ ನಮ್ಮ ಅನೇಕ ಭಾಷೆಗಳು, ಕೆಲವು ಭಾಷೆಗಳು ಮಾತಾಡ್ತೀನಿ, ಕೆಲವು ಭಾಷೆಗಳು ಸ್ವಲ್ಪ ಅರ್ಥವಾಗ್ತವೆ, ಕೆಲವು ಈ ಭಾಷೆ ಎಂದು ಗೊತ್ತಾಗ್ತದೆ ಅಷ್ಟಾದ. ಇವ್ರಿಗೆ ಈ ಕನ್ನಡ ಬಿಟ್ಟು ಯಾವ ಭಾಷೆ ಗೊತ್ತಾಗಲ್ಲ, ಮಾತಾಡಿದ್ದರೆ ನೀವು ಮಾತಾಡೋದು ಯಾವ ಭಾಷೆ ಎಂದು ಕೇಳ್ತಾರೆ. ಓ ಇದು ತೆಲುಗು ಅಂದರೆ, ಓಹೋ ತೆಲುಗು, ನಾವು ತೆಲುಗು ಗೊತ್ತಿಲ್ಲ. ಓ ಅವ್ರು ಅನಿಸುತ್ತದೆ, ಅಯ್ಯೋ ಪಾಪ ಇವರಿಗೆ ಇದು ಬಿಟ್ಟು ಯಾವ ಈ ಭಾಷೆ ಬಿಟ್ಟು ಬೇರೆದು ಗೊತ್ತೇ ಇಲ್ಲ, ಬೇರೆ ಹೊರಗೆ ಹೋಗಲೇ ಇಲ್ಲ, ಹಾಗೆ ಇರ್ತಾರೆ. ಆಯಿತು, ಅವ್ರು ಹೇಳಿದರೆ ಬ್ರಿಟಿಷ್ ಪ್ರಶಂಸ. ಆಹಾ, ಅವರು ಎಲ್ಲ ಬ್ರಿಟಿಷ್ ಕಾಲ ಅಂದೇನು, ನೆಹರು ಕಾಲದಲ್ಲೇ ಎಲ್ಲ ಶ್ರೇಷ್ಠ ಇತ್ತಂತೆ, ಏನೇ ಇರಲಿ ಈ ಕಾಲದಲ್ಲಿ ಏನು ಚೆನ್ನಾಗಿಲ್ಲ, ಈ ಕಾಲದಲ್ಲಿ ಅದು ಸರಿಯಾಗಿಲ್ಲ, ಇದು ಸರಿಯಾಗ, ನೆಹರು ಕಾಲದಲ್ಲಿ ಯಾವುದೇ ಹೇಳು, ನೆಹರು ಕಾಲ ಚೆನ್ನಾಗಿ, ನೆಹರು ಕಾಲ ಚೆನ್ನಾಗಿ. ಇದೇನಪ್ಪ, ಇವರು ಸ್ವಲ್ಪ ಬ್ರಿಟಿಷ್ ಕಾಲಕ್ಕೆ ಹೋದರೆ ಎಲ್ಲ ಬ್ರಿಟಿಷ್ ಜನರೇ ಚೆನ್ನಾಗಿದ್ದಾರೆ ಹೇಳ್ತಾರೆ, ಕೆಲವರು ಹಾಗೆ ಹೇಳುತ್ತಿದ್ದಾರೆ, ಅವರದೇ ಚೆನ್ನಾಗಿತ್ತು, ಇವ್ರದ್ದು ಏನು, ನಮ್ಮ ಜನ ಏನು ಸರಿಯಾಗಿಲ್ಲ, ಎಲ್ಲ ನೆಹರು, ಬ್ರಿಟಿಷರೇ ಚೆನ್ನಾಗಿದ್ದಾರೆ, ಹಾಗೆ ಮಾತಾಡ್ತಿದ್ದಾರೆ. ಇಂಥವರನ್ನು ನೀವು ನೋಡಿದ್ದೀರಾ, ಮಾತಾಡಿಸಿದ್ದೀರಾ? ಅಯ್ಯೋ ರಾಮ, ಪುಣ್ಯಾತ್ಮನ, ಐ ಥಿಂಕ್ ನೀವು ಎಷ್ಟೋ ಪುಣ್ಯ ಮಾಡಿದ್ದೀರಿ, ನಾನು ಎಷ್ಟೋ ಜನರನ್ನು ಭೇಟಿ ಮಾಡಿ ಮಾತಾಡಿ ಏನೇನೋ ಮಾಡಿ ಬಂದೆ, ಇಂಥವರನ್ನು ನೋಡಿ ಬರುವುದೇ ಅನಿಸಿತ್ತಪ್ಪಾ, ಇಂಥವ್ರು ಹೇಗೆ ಭೇಟಿ ಆದರಪ್ಪ ನನಗೆ, ತುಂಬ ಜನರನ್ನು ಯಾರ್ಯಾರೋ ಭೇಟಿ ಮಾಡಿದೆ, ಮಾತಾಡಿದೆ, ನೋಡಿದೆ, ಏನೇನೋ ಮಾಡಿದೆ. ಆಯಿತು, ಲೋಕಜ್ಞಾನ ತಪ್ಪಲ್ಲ, ಏನು ಮಾಡೋದು, ಆ ಕಾಲದಲ್ಲಿ ಹುಟ್ಟಿದ್ದೀವಲ್ಲ, ಆದ್ದರಿಂದ ನಾನೇನು ಬ್ರಿಟಿಷ್ ಕಾಲದಲ್ಲಿ ಹುಟ್ಟಿದವನಲ್ಲ, ಸ್ವತಂತ್ರ ಬಂದ ನಂತರ 10 ವರ್ಷಕ್ಕೆ ಹುಟ್ಟಿದೆ, ಅದರಿಂದ ಪರವಾಗಿಲ್ಲ ಅಲ್ಲ, ಅದರಿಂದ ಹಿಂದಿನ ಕಾಲ ಇಲ್ಲ, 10 ವರ್ಷ ನಂತರ. ಆದರೆ ಆವಾಗ ಹೇಳುತ್ತಿದ್ದರು, ಯಾಕಂದರೆ ಗಾಂಧಿಯನ್ನು ನೋಡಿದ್ದೇವೆ, ನೆಹರುನ ನೋಡಿದ್ದೇವೆ, ಅವರವರೇ ಹೇಳುತ್ತಿದ್ದರು. ಒಂದು ಸಲ ಏನೋ ಆಟ ಆಡ್ತಾ ಇರುವಾಗ ನೆಹರು ನೆಹರುಗೆ ಜಯ ಅಂದರೆ ನಾವು ನಿಜ ಗಾಂಧಿಗೆ ಜಯ, ನೆಹರುಗೆ ಜಯ ಅಂದ್ಕೊಳ್ತೀವಿ. ಒಂದು ದಿವಸ ಹೇಳಿದ್ದಾರೆ ನೆಹರು ನೆಹರು ಹೋದರಂತೆ ಅಂದರು, ಅಯ್ಯೋ ನೆಹರು ಎಂಬ ಮನುಷ್ಯ ಇದ್ದನಾ, ನಾನು ಸುಮ್ಮನೆ ನೆಹರು ಅಂದರೆ ಯಾರೋ ಅಂದ್ಕೊಂಡೆ, ಅಯ್ಯೋ ಇಷ್ಟು ದಿವಸ ಇದ್ದನಾ, ಹೌದು ನೆಹರು ಇವತ್ತು ಹೋದರು ಎಂದರು, ಅಯ್ಯೋ ನೆಹರು ಒಬ್ಬ ಮನುಷ್ಯನೇ ಇದ್ದನ ಎಂದು ಆವಾಗ ನನಗೆ ಆಶ್ಚರ್ಯವಾಯಿತು. ನೆಹರು ಅಂದರೆ ಯಾರೋ ಅಂದ್ಕೊಂಡೆ, ಏನೋ ಪುಸ್ತಕದಲ್ಲಿರುವ ಮನುಷ್ಯ ಅಂದ್ಕೊಂಡೆ, ನೆಹರು ಒಬ್ಬ ಮನುಷ್ಯನೇ ಇದ್ದನಾ, ನಾನು ಸಣ್ಣ ಮಗು, ಓ ಮನುಷ್ಯನೇ ಇದ್ದನಾ ಎಂದು ಆವಾಗ ಅನಿಸಿತು. ಆಯಿತು ಅಂದ್ಕೊಂಡೆ, ನೆಹರು ಬಿದ್ದ, ಪ್ರಾಣ ಹೋತು ಅಂದು ಹೇಳಿದರಂತೆ ಆವಾಗ. ಆಯಿತು, ಆ ಕಾಲ ಬಿಡಿ. ಈ ಹಿಡಿಂಬೆ ಮಾಡಿದ್ದು ತಪ್ಪೇನು? ಮನುಷ್ಯರಿಗೆ ಮನುಷ್ಯರನ್ನು ಮಾಡಿಕೊಳ್ತೀನಿ ಅಂದರೆ ಇನ್ನು ಮೇಲೆ ಮನುಷ್ಯರನ್ನು ತಿನ್ನುವುದು ಬಿಡ್ತೀನಿ, ಅಧರ್ಮ ಬಿಡ್ತೀನಿ, ಅದು ಒಳ್ಳೆಯದಲ್ಲವೇ? ಭೀಮನನ್ನು ನೋಡಿದ್ದರೆ ಅವರಿಗೆ ಮನುಷ್ಯನನ್ನು ತಿನ್ನಬೇಕು, ಅಧರ್ಮ ಮಾಡಬೇಕು ಎಂದು ಬುದ್ಧಿ ಹೋಯ್ತಲ್ಲ. ಭೀಮನನ್ನು ನೋಡಿದ್ದರೆ ಇವರಿಗೆ ಸದ್ ಅಂದರೆ ಮೊದಲೇ ಸ್ವಲ್ಪ ಸಂಸ್ಕಾರ ಇತ್ತು, ಹಿಡಿಂಬೆಯಲ್ಲಿ ಮೊದಲೇ ಸ್ವಲ್ಪ ಸಂಸ್ಕಾರ ಇತ್ತು. ಭೀಮನನ್ನು ನೋಡಿದಾಗ ಆ ಒಳ್ಳೆಯ ಸಂಸ್ಕಾರ, ಧರ್ಮ ಸಂಸ್ಕಾರ ಬಂತು, ಆ ಹಿಡಿಂಬಾಸುರನ ಮೇಲೆ ಪ್ರೀತಿ ಹೋಯಿತು. ಅಷ್ಟು ಮಾತ್ರ ಇವಳನ್ನು ಏನು ಧರ್ಮಾಂತರಗೊಳಿಸಿದ ಹಾಗೆ ಹಿಡಿಂಬೆಯನ್ನು ಸಜ್ಜನಗೊಳಿಸಿದ್ದರಲ್ಲ ಪಾಂಡವರು, ಒಳ್ಳೆಯದಾಯಿತೇ ಅಲ್ಲವೇ? ಈಗ ಹಿಡಿಂಬಾಸುರನನ್ನೇ ಬದಲಾಯಿಸಬೇಕು.
ಹಿಡಿಂಬಾಸುರನನ್ನೇ ಧರ್ಮಾಂತರಗೊಳಿಸಿ, ಏನಪ್ಪ ಮನುಷ್ಯರನ್ನು ತಿನ್ನುವುದು ಬಿಡು, ಬೇಕಾದರೆ ಬೇರೆ ಪ್ರಾಣಿಗಳನ್ನು. ಇವಳಿಗೆ ಯಾರ ಮೇಲೆ ಇಷ್ಟ ಇದೆಯೋ, ಸಜ್ಜನರ ಜೊತೆಗೆ ಪಾಂಡವರು ಒಳ್ಳೆಯವರು, ನಿಮಗೇನು ಹೊಡೆಯಲಿಲ್ಲ, ಬೈಯಲಿಲ್ಲ, ನಿಮ್ಮ ಜೊತೆಗೆ ಜಗಡಕ್ಕೆ ಬಂದಿಲ್ಲ, ನಿನ್ನದು ಯಾವ ವಸ್ತು ಕಿತ್ಕೊಂಡಿಲ್ಲ. ಪಾಂಡವರನ್ನು ಮದುವೆ ಮಾಡ್ಕೊಳ್ತೀವಿ ಅಂತ ಸಂತೋಷದಿಂದ ಮದುವೆ ಮಾಡಿಕೊಟ್ಟು ಸನ್ಮಾನ ಮಾಡಿ ನಮಸ್ಕಾರ ಮಾಡಿ ಹೋಗು, ಒಳ್ಳೆಯದಾಗ್ತದಲ್ಲ. ಅಲ್ಲ, ನಾನು ಇವರನ್ನು ಸಾಯಿಸ್ತೀನಿ. ಏನಪ್ಪ ಇದು, ಏನು ಬುದ್ಧಿ? ನಿಮಗೆ ತಿನ್ನುವುದಕ್ಕೆ ಇವರೇ ಸಿಕ್ಕಿದ್ದಾರ? ಇವನೇ ಸಿಕ್ಕಿದ್ದಾನ? ನೋಡಿ, ಯಾನಿ ಮಾನಾಶ್ರಿತ ಆಕಾರ್ಷೀರ ಪ್ರಿಯಂ ಸುಮಹನ್ ಮಮ. ಇವರ ಸಹಾಯ ತಗೊಂಡು ಬಿಟ್ಟು, ಇವರನ್ನು ಆಶ್ರಯ ಹೇಳ್ತಾರ, ಇವರನ್ನು ಆಶ್ರಯ ಮಾಡಿಕೊಂಡು ನನ್ನನ್ನೇ ಎದುರಿಸ್ತಾ ಇದೆಯಾ? ನಿಮ್ಮದು ಏನು ಒಂದು ದೊಡ್ಡ ಆದರ್ಶ ಇದೆಯಾ? ರಾವಣನದು ದೊಡ್ಡ ಆದರ್ಶ, ಒಳ್ಳೆಯ ಧರ್ಮಾತ್ಮ ಆಗಿದ್ದಾನ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ. ಈ ವಿಭೀಷಣ, ರಾವಣನು ಒಂದು ಧಾರ್ಮಿಕ ಕೆಲಸ ಮಾಡ್ತಾ ಇದ್ದರೆ ವಿಭೀಷಣ ಹೋಗಿ ರಾವಣನಿಗೆ ಅಡ್ಡಿ ಮಾಡಿ, ವಿರೋಧ ಮಾಡಿ, ಧಾರ್ಮಿಕ ಕೆಲಸಕ್ಕೆ ಅಡ್ಡಿ ಮಾಡಿ ಅಧರ್ಮ ಕೆಲಸ ಮಾಡ್ತಾ ಇದ್ದಾನೆ ಎಂದು ಹೇಳಬೇಕಾ? ಮೊದಲೇ ಹೇಳಿದ್ದಾರೆ, ನಿಮಗೆ ಬೇಕಾದರೆ ಎಷ್ಟೋ ಹೆಂಗಸರು, ಹುಡುಗಿಯರು ಸಿಗ್ತಾರೆ ನಿಮಗೆ ಬೇಕಂದರೆ. ನಿನ್ನನ್ನು ಇಷ್ಟಪಡುವವರು ಮೂರ್ಖ ಸ್ತ್ರೀಯರು ಎಷ್ಟೋ ಜನರಿದ್ದಾರೆ, ಅವರನ್ನು ಕರ್ಕೊಂಡು ಬಾ. ಈ ಸೀತೆಯನ್ನು ಏಕೆ, ಪತಿವ್ರತನನ್ನು, ರಾಮಚಂದ್ರನ ಮೇಲೆ ಪ್ರೀತಿ ಇದೆ, ಅವಳನ್ನು ಏಕೆ ತಗೊಂಡು ಬಂದಿದ್ದಿ? ಅದು ಬೇಕಾದರೆ ಯುದ್ಧ ಮಾಡಿ ಸೋಲಿಸಾದರೂ ತರಬಹುದಿತ್ತು. ಆವಾಗ ಸೀತಾ ಇಷ್ಟವಿದ್ದರೆ ಇರುತ್ತಾರೆ, ಇಲ್ಲದಿದ್ದರೆ ಪ್ರಾಣ ಬಿಟ್ಕೊಳ್ತಾರೆ. ನನಗೆ ಇನ್ನೊಬ್ಬರ ಜೊತೆಗೆ ಇರುವುದು ಇಷ್ಟವಿಲ್ಲ ಅಂದರೆ ಪ್ರಾಣ ಬಿಟ್ಕೊಳ್ತಾರೆ, ಅವರಿಷ್ಟ. ಅಂಥದ್ದು ಅವರಿಗೆ ಮೋಸ ಮಾಡಿ ಸುಳ್ಳು ಹೇಳಿ, ಅವರು ಬೇರೆ ಕಡೆಗೆ ಇಲ್ಲದಿರುವಾಗ ಅವಳನ್ನು ಕಿಡ್ನ್ಯಾಪ್ ಮಾಡಿ, ಇದೇನಪ್ಪ ನಿನ್ನಂಥ ಪರಾಕ್ರಮಿ ರಾಜ ದೊಡ್ಡ ಅಂದರೆ ಇದನ್ನು ರಾಜಕ್ಕೆ ಕಳಂಕ, ಇದು ಅವನು ಮಾಡುವ ಕೆಲಸ. ಅದರಿಂದ ಅದು ಸರಿಯಾಗಿಲ್ಲ. ಒಂದು ಸೀತೆಯಿಂದ ಇಡೀ ಲಂಕನೆ ನಾಶವಾಗುವ ಸ್ಥಿತಿ ಬಂದಿದೆ. ಇಷ್ಟು ಪಾಪ ಮಾಡಿ ಲಂಕಕ್ಕೆ ಕೆಟ್ಟದೆ, ಏನು ಲಂಕಕ್ಕೆ ಹಾನಿ ಆಪದ ತಂದಿರುವಾಗ ಏಕೆ? ಅದು ರಾಜಧರ್ಮ ಅಲ್ಲ. ರಾಜಧರ್ಮ ಏನೆಂದರೆ, ಇಬ್ಬರು ರಾಜರಲ್ಲಿ ತನಗಿಂತ ಹೆಚ್ಚಿನ ಪರಾಕ್ರಮ ಇದ್ದರೆ ಸಂಧಿ ಮಾಡಿಕೊಂಡು ಅವರಿಗೆ ತನ್ನ ತಂಗಿಯನ್ನೇ ಕೊಟ್ಟು ಮದುವೆ ಮಾಡ್ತಾರೆ, ಗೊತ್ತಾ? ತನ್ನ ತಂಗಿಯನ್ನು, ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ ರಾಜರು. ತನಗಿಂತ ಹೆಚ್ಚಿನ ಪರಾಕ್ರಮ ಇದ್ದರೆ ಅವರು ಸಂಧಿ ಮಾಡಿಕೊಂಡು ಅವರಿಗೆ ಸ್ವಲ್ಪ ರಾಜ್ಯಭಾಗ ಕೊಡ್ತಾರೆ. ತನ್ನ ನೆಂಟರನ್ನು ಯಾರಿಗೆ ಮದುವೆ ಮಾಡಿಕೊಡ್ತಾರೆ ಅವರ ಜೊತೆಗೆ ಸಂಧಿ ಮಾಡಿಕೊಳ್ತಾರೆ. ಅನಾವಶ್ಯಕ ತನಗಿಂತ ಹೆಚ್ಚಿನ ಪರಾಕ್ರಮಿ ಜೊತೆಗೆ ಜಗಳ ಮಾಡುವಕ್ಕೆ ಹೋಗಲ್ಲ, ಅದು ರಾಜಧರ್ಮ. ವಿಭೀಷಣ ಹೇಳಿದ್ದು ರಾಜಧರ್ಮ, ಸಾಮಾನ್ಯ ಧರ್ಮ ಇನ್ನೊಬ್ಬರ ಹೆಂಗಸರನ್ನು ಹಾಗೆ ತರಬಾರದು. ಎರಡೂ ಧರ್ಮ ಹೇಳಿದ್ದರೂ ನಾನು ಹೇಳಿದ್ದೇ ಆಗಬೇಕು. ನೀನು ಯಾರು ಹೇಳ್ತೀವಿ? ನಿನಗೆ ಈರ್ಷಾ, ವಿಭೀಷಣನ್ನು ಬೈಯುತ್ತಾನೆ ಸುಂದರಕಾಂಡ ಓದಿದ್ದೀರಾ? ನಿನಗೆ ಈರ್ಷಾ ಹೆಚ್ಚು ಅಂದರೆ ಏನು? ಜ್ಞಾತಿಗಳಿಗೆ ಜ್ಞಾತಿ ಹೇಳ್ತಾರಾ, ದಾಯಾದ ಹೇಳ್ತಾರಾ? ದಾಯಾದಿಗಳಿಗೆ ಎಲ್ಲ ಈರ್ಷ ಹೆಚ್ಚು. ನಾನು ರಾಜನಾಗಿದ್ದೆ, ನಿನಗೆ ರಾಜ್ಯದಲ್ಲಿ ಭಾಗ ಸಿಗಲಿಲ್ಲ ಎಂದು ನಿನಗೆ ಈರ್ಷ ಹೆಚ್ಚು. ನಿನ್ನಂಥ ಕೆಟ್ಟವನು, ಪಾಪಾತ್ಮ ಎಲ್ಲಿ ಇಲ್ಲ, ಹೋಗ ಎಂದು ವಿಭೀಷಣನನ್ನು ಬೈದು ಕಳಿಸ್ತಾನೆ. ಅವನಿಗೆ, ವಿಭೀಷಣನಿಗೆ, ರಾವಣನಿಗೆ ನೀವು ಮಾಡಿದ್ದು ತಪ್ಪು, ಅದು ಅಧರ್ಮ. ರಾಮಚಂದ್ರ ಹೆಚ್ಚಿನ ಪರಾಕ್ರಮಿ, ಅವರ ಜೊತೆಗೆ ನೀವು ಜಗಳ ಮಾಡುವುದು ಬೇಡ, ಯುದ್ಧ ಮಾಡುವುದು ಲಂಕ ನಾಶವಾಗ್ತದೆ. ಇಂದು ಈ ಸಲಹೆ ಕೊಟ್ಟರಲ್ಲ, ಇದು ಈರ್ಷದಿಂದ ರಾವಣನು ನಾಶವಾಗಬೇಕು ಎಂದು ಈರ್ಷದಿಂದ ಕೊಟ್ಟ ಸಲಹಾನ, ಅಥವಾ ರಾವಣನಿಗೆ ಲಂಕಕ್ಕೆ ಒಳ್ಳೆಯದಾಗಬೇಕು ಎಂದು ಕೊಟ್ಟ ಸಲಹಾನ? ಏಕೆಂದರೆ ಇವನು ರಾಮನ ಜೊತೆಗೆ ಯುದ್ಧ ಮಾಡಿ ಗೆದ್ದು ಸೀತೆಯನ್ನು ಇಟ್ಕೊಳ್ಳಬಲ್ಲನ. ರಾಮನನ್ನು ಸಾಯಿಸಿ ರಾಮನಿಂದ ಗೆದ್ದನೇ ಸೀತನೂ ಉಳಿಯಲ್ಲ, ಸೀತನು ಪ್ರಾಣ ಬಿಡುತ್ತಾಳೆ. ನಿಮಗೆ ಸೀತಾ ಸಿಗಲ್ಲ, ಅದು ಸಿಗಲ್ಲ, ಎರಡೂ ಹೋಗುತ್ತದೆ, ಏನು ಪ್ರಯೋಜನ? ಇನ್ನೊಂದು, ರಾಮ ನನಗಿಂತ ಹೆಚ್ಚಿನ ಪರಾಕ್ರಮಿ, ಅವರ ಕೈಯಲ್ಲಿ ನೀನೇ ಅಲ್ಲ, ಲಂಕಕ್ಕೂ ನಾಶ ಆಗುತ್ತದೆ, ಲಂಕನನ್ನು ಹೋಗಬಹುದು. ಅದರಿಂದ ನಾವು ಬುದ್ಧಿವಂತರಾಗಿ, ರಾಜಧರ್ಮ ಗೊತ್ತಿಲ್ಲ, ಮನುಷ್ಯ ಧರ್ಮ ಗೊತ್ತಿಲ್ಲ, ಏನೇನು ದುರಹಂಕಾರದಿಂದ ಮಾಡ್ತಾ ಇದ್ದು ಸರಿಯಾಗಿಲ್ಲ ಇನ್ನು. ಆದ್ದರಿಂದ ಅವರು ಇಷ್ಟು ಹೇಳಿದ್ದಕ್ಕೆ ನಾನೇ ಬಿಟ್ಟು ಹೋಗ್ತೀನಿ ಎಂದು ಹೇಳಲಿಲ್ಲ. ವಿಭೀಷಣ, ನಾನು ಲಂಕ ಬಿಟ್ಟು ರಾಮಚಂದ್ರ ಅಂದರೆ ಇಷ್ಟ, ನಾನು ರಾವಣನನ್ನು ಬಿಟ್ಟು ರಾಮಚಂದ್ರನ ಕಡೆಗೆ ಹೋಗ್ತೀನಿ, ಹಾಗೇನು ಹೇಳಲಿಲ್ಲ. ಅವರು, ನೀನು ಅಣ್ಣ ನಮಗೆ ಪೂಜ್ಯ ಹೇಳ್ತಾನೆ, ನೀವು ಅಣ್ಣ ನಮಗೆ ಪೂಜ್ಯ, ನಿಮಗೆ ಹೇಳುವಂತನಂಥವನಲ್ಲ, ಆದರೆ ನಾನು ಒಂದು ಮಂತ್ರಿ, ಹಾಗೆ ನಮ್ಮ ಲಂಕಕ್ಕೆ ನಿಮಗೆ ಒಳ್ಳೆಯದಾಗಲಿ ಎಂದು ಸದ್ಬುದ್ಧಿಯಿಂದ ನೀತಿಶಾಸ್ತ್ರ ರಾಜನೀತಿ ಗೊತ್ತಿರುವವನಾಗಿ ನಾನು ಹೇಳ್ತಾ ಇದ್ದೀನಿ, ವಿನಯದಿಂದ ಆಧಾರದಿಂದ ಹೇಳ್ತಾ ಇದ್ದೀನಿ.
ನನಗೆ ಯಾವ ಕೆಟ್ಟ ಬುದ್ಧಿ ಇಲ್ಲ, ನೀವು ಶಾಶ್ವತವಾಗಿ ರಾಜನಾಗಿರಬೇಕು, ಲಂಕಾ ಸುಖವಾಗಿರಬೇಕು, ನೀನು ರಾಜನಾಗಿರಬೇಕು ಎಂಬ ಸದ್ಬುದ್ಧಿಯಿಂದಲೇ ಸಲಹಾ ಹೇಳ್ತಾ ಇದ್ದೀನಿ ಹೊರತು ಇವನೇನು ಹೇಳ್ತಾನೆ, ನಿನಗೆ ನನ್ನ ಮೇಲೆ ಈರ್ಷ್ಯ, ನನ್ನ ರಾಜ್ಯ ಕಿತ್ತುಕೊಂಡು ನಾನು ಸೋತು ಹೋದರೆ ಆ ರಾಜ್ಯ ನೀನು ಕಿತ್ತುಕೊಂಡು ನೀನು ರಾಜನಾಗಬೇಕು ಎಂದು ನಿನಗೆ ಸ್ವಾರ್ಥ ಬುದ್ಧಿ ಇದೆ, ದಾಯಾದಿಗಳಿಗೆ ಆಸ್ತಿ ಮೇಲೆ ಜಗಳ ಇರುತ್ತದೆ ನೋಡಿ, ಈ ಲಂಕಾ ರಾಜ್ಯ ನಿನಗೆ ಬರಬೇಕು ಎಂದು ನಿನಗೆ ಆ ದಾಯಾದಿ ಬುದ್ಧಿಯಿಂದ ಹೇಳ್ತಾ ಇದ್ದೀವಿ ಎಂದು ಬೈಯಿತು. ಆ ಸುಂದರಕಂಡ ಓದಿದ್ದೀರಾ ನೀವು? ಹೀಗೆ ಹೇಳ್ತಾನೆ, ನಾವು ನಿನಗೆ ಈರ್ಷ್ಯ ಇದೆ, ಅದಕ್ಕೋಸ್ಕರ ನನ್ನನ್ನು ಬೈಯುತ್ತಾ ಇದ್ದಿ, ನನ್ನನ್ನು ಹೀಗೆ ನನ್ನ ಮಾತು ಉಲ್ಲಂಘಿಸಿ ಉಲ್ಟಾ ಮಾತಾಡ್ತಾ ಇದ್ದಿ. ಅವ್ರು ಹೇಳ್ತಾನೆ, ನೀವು ಅಣ್ಣ ನನ್ನನ್ನು ಬೈಯಬಹುದು, ನೀವು ನನ್ನ ಬೈದರೂ ನೀವು ಅಣ್ಣವೇ ನಮಗೆ, ನೀವು ಬೈದರೂ ನಮಗೇನು ತಪ್ಪಿಲ್ಲ, ಏಕೆ ನೀನು ಅಣ್ಣ ಆಗುವುದರಿಂದ ಬೈಯಬಹುದು, ಆದರೆ ನಾನು ಹೇಳುವ ರಾಜನೀತಿ ಕೇಳು. ರಾಜನೀತಿ ಒಂದು ನಮ್ಮ ರಾಜ್ಯಕ್ಕೆ ಒಳ್ಳೆಯದು, ನಿನಗೆ ಪರಿಪಾಲನೆಗೆ ಒಳ್ಳೆಯದು. ಶತ್ರುವಿನ ಶಕ್ತಿ ಬಲಾಬಲಗಳು ನೋಡಿಕೊಂಡೇ ಯುದ್ಧಕ್ಕೆ ಹೋಗಬೇಕೇ ಹೊರತು ಅವ ನಮಗಿಂತ ಹೆಚ್ಚಿನ ಬಲ. ಏಕೆ? ಕರದೂಷಣಾದಿಗಳನ್ನು ಸಾಯಿಸಿದ, ವಿರಾದ ಅಂಥವರನ್ನು ಸಾಯಿಸಿದ, ದೊಡ್ಡ ದೊಡ್ಡ ಏನದು ಜನಸ್ಥಾನ ದಂಡಕಾರಣ್ಯ ಎಲ್ಲ ಅಲಗಾಡ್ತಾ ಇದೆ, ರಾಕ್ಷಸರೆಲ್ಲ ಭಯಗೊಳ್ತಾ ಇದ್ದಾರೆ. 14,000 ಅಷ್ಟು ಜನರನ್ನು ಸಾಯಿಸಿದ ಅಂದರೆ ಒಬ್ಬನೇ ರಾಮ. ಈಗ ರಾಮ ಒಬ್ಬನು ಬಂದಿಲ್ಲ, ಲಕ್ಷ್ಮಣ ಜೊತೆಗೆ ಇದ್ದಾನೆ, ಹನುಮಂತ ಇದ್ದಾನೆ, ಇನ್ನು ಯಾರು, ಸುಗ್ರೀವಾದಿಗಳು ಇನ್ನು ದೊಡ್ಡ ಸೈನ್ಯನೇ ತಗೊಂಡು ಬಂದ. ಒಬ್ಬ ರಾಮನೇ ಅಲ್ಲ, ಇನ್ನು 10 ಅವರ ಬಲ ಹೆಚ್ಚಾಯಿತು. ಅಂಥವರ ಜೊತೆಗೆ ಯುದ್ಧ ಮಾಡುವುದಾದ ಆಗಲ್ಲ, ನಾವು ಸೋತು ಹೋಗ್ತೀವಿ, ಗೂಢಾಚಾರಿಗಳಿಂದ ತಿಳ್ಕೊಂಡಿದ್ದೇವೆ, ಎಲ್ಲ ತಿಳ್ಕೊಂಡು ಬುದ್ಧಿವಂತರಾಗಿ ನಡ್ಕೊಂಡಬೇಕು. ನಾನು ಈರ್ಷದಿಂದ ದಾಯಾದಿ ಎಂದು ನಾನು ಹೇಳ್ತಾ ಇಲ್ಲ, ನಮ್ಮ ಲಂಕಕ್ಕೆ ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳ್ತಾ ಇದ್ದೆ. ತಾವು ಮಾಡಿದ್ದು ತಾವೇ ತಪ್ಪು, ಅದು ಬೇಡ. ಇಷ್ಟು ಹೇಳಿದ್ದರು ಈರ್ಷ್ಯದಿಂದ ಹೇಳ್ತಾ ಇದ್ದೀವಿ, ನನ್ನ ರಾಜ್ಯ ಕಿತ್ಕೊಳ್ಳಬೇಕು ಎಂದು. ನೀನು ಕೆಟ್ಟವನು, ನಿನ್ನನ್ನು ರಾಜ್ಯ ಬಹಿಷ್ಕಾರ ಮಾಡಿಬಿಡ್ತೀನಿ, ನನ್ನ ಲಂಕಾ ರಾಜ್ಯದಲ್ಲೇ ಇರಬೇಡ ಎಂದು ಕಾಲಿನಿಂದ ಹೊದೆಯು ಹೊರಗೆ ಬಿಸಾಕಿಬಿಡ್ತೆ. ನನ್ನ ಲಂಕಾ ರಾಜ್ಯದಲ್ಲೇ ಇರುವುದು ಬೇಡ ಎಂದು ಹಾಕಿಬಿಡ್ತೆ. ಲಂಕಾ ರಾಜ್ಯದಿಂದ ಅವನಿಗೆ ಬಹಿಷ್ಕಾರ ಮಾಡಿದ್ದರೆ ಎಲ್ಲಿ ಹೋಗಬೇಕು? ಬೇರೆ ಎಲ್ಲಿಯಾದರೂ ಹೋಗಬೇಕು. ಆವಾಗ ಯೋಚನೆ ಮಾಡಿಕೊಂಡ, ರಾಮಚಂದ್ರನು ಲಂಕಕ್ಕೆ ಶತ್ರುವೇ ಆಗಿದ್ದರು, ರಾಮಚಂದ್ರನ ಶರಣಾಗತಿ ಏಕೆ ಹೊಂದಿದ? ಲಂಕಕ್ಕೆ ಶತ್ರುವೇ, ಲಂಕಕ್ಕೆ ಶತ್ರು ಅಂದರೆ ಲಂಕಕ್ಕೆ ಪ್ರಧಾನ ಶತ್ರುವಲ್ಲ, ತಾನು ಲಂಕ ಮೇಲೆ ಲಂಕ ರಾಜ್ಯ ಕಿತ್ತುಕೊಳ್ಳಬೇಕು, ರಾವಣನ ಇನ್ನೇನಾದರೂ ಹೆಂಗಸರನ್ನು ಕಿತ್ತುಕೊಳ್ಳಬೇಕೆಂದು ಆ ಬುದ್ಧಿಯಿಂದ ಬರ್ತಾ ಇಲ್ಲ. ನಾವೇ ಕೆಟ್ಟ ಕೆಲಸ ಮಾಡಿ ರಾಮನನ್ನು ಶತ್ರುವಾಗಿ ಮಾಡಿಕೊಂಡಿದ್ವಿ. ನಾವು ರಾಮನನ್ನು ಶತ್ರುವಾಗಿ ನೋಡಿದ್ದೇವೆ ಹೊರತು ರಾಮ ಲಂಕನನ್ನು ಶತ್ರುವಾಗಿ ನೋಡಲಿಲ್ಲ, ಶತ್ರುವಾಗಿ ಮಾಡಿಕೊಂಡಿಲ್ಲ. ನಾವು ಸೀತೆಯನ್ನು ಕಿತ್ತುಕೊಳ್ಳುವುದರಿಂದ ಶತ್ರುವಾಗಿ ಬಂದ, ನಮ್ಮ ಸೀತೆ ನಮಗೆ ಕೊಡು, ನಿಮ್ಮ ರಾಜ್ಯ ಮೇಲೆ ನಮಗೆ ಇಲ್ಲ ಆಸಕ್ತಿ. ಅವನು ಗೊತ್ತಾಯಿತು, ರಾಮಚಂದ್ರನಿಗೆ ಲಂಕಾ ರಾಜ್ಯ ಮೇಲೆ, ಲಂಕಾ ರಾಜ್ಯವನ್ನು ನಮ್ಮ ರಾಜ್ಯ ಮಾಡಿಕೊಳ್ಳಬೇಕು, ರಾಜ್ಯಕಾಂಕ್ಷ ಇಲ್ಲ. ರಾಜ್ಯಕಾಂಕ್ಷ ಅಂದರೆ ಈ ರಾಜ್ಯವನ್ನೇ ನಾವು ಕಿತ್ತುಕೊಳ್ಳಬೇಕೆಂಬ ಆಸಕ್ತಿ ಇಲ್ಲ, ತನ್ನ ಸೀತೆ ತನಗೆ ಬೇಕು, ಅದಕ್ಕೋಸ್ಕರನೇ ಬರುತ್ತಾ ಇದ್ದಾನೆ. ಅವನು ನಮ್ಮ ಶತ್ರುವೇ ಆಗಿದ್ದರೂ ಧರ್ಮಾತ್ಮ, ಯಾರಾದರೂ ಹೋದರೆ ಅವರಲ್ಲಿ ಧರ್ಮ ನೋಡ್ತಾನೆ. ಅಂದರೆ ಏನು? ಶತ್ರುಪಕ್ಷದವರಾಗಿದ್ದರು, ಶತ್ರುಪಕ್ಷ ಅಂದರೆ ಲಂಕಾ ರಾಜ್ಯಕ್ಕೆ ಸೇರಿದ್ದವರಾದರೂ, ಲಂಕಾ ದೇಶಕ್ಕೆ ಸೇರಿದ್ದವರಾದರೂ ಅವರು ಧರ್ಮಾತ್ಮನಾದರೆ ಹೊಡೆಯಲ್ಲ, ಅಧರ್ಮಾತ್ಮನಾದರೆ ಯಾರನ್ನಾದರೂ ಹಿಂಸೆ ಮಾಡಿ ಅವರನ್ನು ಸಾಯಿಸ್ತಾನೆ. ಅವರು ಅಧರ್ಮಾಧರ್ಮ ನೋಡ್ತಾನೆ ಹೊರತು ರಾಮ ನಮ್ಮವರ ಲಂಕಾ ಅವರ ಅದು ನೋಡಲ್ಲ. ಲಂಕಾವರಾದರೆ ಸಾಕು, ಎಷ್ಟು ಕೆಟ್ಟವರು ಸಜ್ಜನರಾದರೆ ಎಲ್ಲರನ್ನು ಸಾಯಿಸಿಬಿಡ್ತೀನಿ, ನಮ್ಮವರಾದರೆ ಸಾಕು, ಎಷ್ಟು ಕೆಟ್ಟವರಾದರೂ ರಕ್ಷಣೆ ಮಾಡ್ತೀನಿ. ಹಾಗೇ ಲಂಕಾ ಜನರಾದರೆ ಸಾಕು, ಎಲ್ಲರನ್ನು ಸಾಯಿಸಿಬಿಡ್ತೀನಿ ಎಂದು ಅಂಥ ಕೆಟ್ಟವರಲ್ಲ ಅವರು, ಧರ್ಮ ನೋಡ್ತಾರೆ. ಸಜ್ಜನರಾಗಿದ್ದರೆ ಲಂಕಾ ದೇಶದವರಾಗಲಿ, ಅಯೋಧ್ಯ ದೇಶದವರಾಗಲಿ, ಅರಣ್ಯ ದೇಶದವರಾಗಲಿ, ಸಜ್ಜನರಾದರೆ ಅವರನ್ನು ರಕ್ಷಿಸ್ತಾನೆ, ಕೆಟ್ಟವರಾದರೆ ಯಾರೇ ಆಗಲಿ ಶಿಕ್ಷೆ ಕೊಡ್ತಾನೆ. ರಾಮಚಂದ್ರ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಳ್ತಾನೆ ಅಷ್ಟೇ ಹೊರತು, ಕೇವಲ ಲಂಕಾ ರಾಜ್ಯ ಲಂಕಾದವರ ನಮ್ಮವರ ಎಂದು ಅದು ಪಕ್ಷಪಾತ ನೋಡಲ್ಲ. ಅದಕ್ಕೋಸ್ಕರ ಈಗ ನನ್ನನ್ನು ಲಂಕಾ ರಾಜ್ಯದಿಂದ ಬಹಿಷ್ಕಾರ ಮಾಡಿ, ಲಂಕಾ ರಾಜ್ಯದಿಂದ ನನ್ನನ್ನು ಬಿಸಾಕಿದ್ದರೆ ನಾನು ಎಲ್ಲಿ ಹೋಗಬೇಕು? ರಾಮಚಂದ್ರನು ಧರ್ಮಾತ್ಮ ಎಂದು ಹೋಗಿದ, ನಮ್ಮ ಶತ್ರು ಎಂದು ಹೋಗಲಿಲ್ಲ. ರಾಮಚಂದ್ರನಿಗೆ ಶರಣು ಹೊಕ್ಕಿದ್ದೇಕೆ? ಅವನು ಧರ್ಮಾತ್ಮ, ಅವರು ಲಂಕಾವರ ನಮ್ಮವರ ಎಂದು ಅದು ನೋಡಲ್ಲ. ಹಾಗೆ ನೋಡಿದ್ದರೆ ನೀವು ಶತ್ರುಪಕ್ಷ. ಅದಕ್ಕೋಸ್ಕರನೇ ಯಾವಾಗ ರಾಮನ ಹತ್ತಿರ ಹೋದನೋ, ಮೊದಲು ರಾಮನ ಭೇಟಿ ಆಗಲಿಲ್ಲ, ಅವರ ಸೈನ್ಯಕ್ಕೆ ಹತ್ತಿರ ಆದರೆ ಇನ್ನೂ ರಾಮ ಎಲ್ಲೋ ಒಳಗೆ ಇರುತ್ತಾನೆ, ಸುತ್ತೆಲ್ಲ ಸೈನ್ಯ ಇದೆ, ಕಾವಲಿಗಾರ, ಅವರೇ ಹಿಡ್ಕೊಂಡು ಬಿಟ್ಟರು. ಇವನು ರಾಕ್ಷಸ, ಅವ್ರು ಲಂಕಾವನಿಂದ ಬಂದ, ಇನ್ನೆಲ್ಲರೂ ಹಿಡ್ಕೊಂಡು ಬಿಟ್ಟರು.
ಹಿಡ್ಕೊಂಡು ಬಿಟ್ಟು ಕೆಲವರು ಹೇಳಿದರು ಇಲ್ಲೇ ಸಾಯಿಸಿಬಿಡು ಸಾಯಿಸಿಬಿಡು ಎಂದು ಒಬ್ಬನ ಹೇಳಿದ. ಏಯ್ ಹೊಡಿ ಸಾಯಿಸಿಬಿಡು, ಅವರು ಶತ್ರು ಪಕ್ಷದವನು, ಅವನು ಲಂಕಾದಿಂದ ಬಂದ. ಕೆಲವರು ಹೇಳಿದ್ದಾರೆ ಬೇಡ ಬೇಡ, ಅವರು ಹೇಳಿದ್ದಾರೆ ನಾನು ರಾಮನ ದರ್ಶನ ಬೇಕು ಎಂದು. ಕೆಲವರು ಹೇಳಿದ್ದಾರೆ ಬೇಡ ಬೇಡ, ಒಂದ್ಸಲ ಕರ್ಕೊಂಡು ಹೋಗೋಣ, ಅವನು ಹೇಳುತ್ತಾ ಇದ್ದಾನಲ್ಲ ಕರ್ಕೊಂಡು ಹೋಗೋಣ ಎಂದು. ಅದರಿಂದ ಮೊದಲು ಹೇಳಿದ್ದರು ಒಬ್ಬನು ರಾಕ್ಷಸ ಪಕ್ಷದಿಂದ ಬಂದ, ನಿಮ್ಮ ಹತ್ತಿರ ಕರ್ಕೊಂಡು ಬರಬಹುದಾ ಕೇಳ್ತಾನೆ ದೂರದಿಂದಲೇ. ರಾಮ ಹೇಳ್ತಾನೆ ಹೌದು ಕರ್ಕೊಂಡು ಬರಬಹುದು. ಕರ್ಕೊಂಡು ಬಂದಾಗ ನೀವು ಯಾರಪ್ಪ ಏನು ಏಕೆ ಬಂದಿದ್ದೀವಿ, ನಮ್ಮ ಸೈನ್ಯಕ್ಕೆ ಸಿಕ್ಕಿದ್ದೀವಿ, ನಾವು ಸಿಕ್ಕಾಕ್ಕೊಂಡಿದ್ದೆ ನಮ್ಮ ಸೈನ್ಯಕ್ಕೆ, ಯಾರು ಏನು ಹೇಳು ನೀವು ಯಾರು ಏನು ಅಂದರೆ ನಾನಿವರ ವಿಭೀಷಣ, ಇವರ ತಮ್ಮ, ಇದು ಎಲ್ಲ ಹೇಳಿಬಿಟ್ಟ, ನೀವು ಏಕೆ ಬಂದಿದ್ದಿ. ಇವರು ಹೇಳಿದ ಅಯ್ಯೋ ರಾವಣನ ತಮ್ಮ ಅಂದರೆ ಮೋಸ ಮಾಡುವುದಕ್ಕೆ ಗೂಢಚಾರಿಯಾಗಿ ಬಂದ, ಗುಪ್ತಚರ ಆಗಿ ಬಂದ, ಇಲ್ಲೇ ಇದ್ದು ಸಿಹಿಯಾಗಿ ಮಾತಾಡ್ಕೊಂಡು ನಮ್ಮದೆಲ್ಲ ಅಲ್ಲಿಗೆ ರಾವಣಿಗೆ ಹೇಳಿಬಿಡ್ತಾನೆ, ಆದ್ದರಿಂದ ಇವರನ್ನು ಸಾಯಿಸಲೇಬೇಕು, ಅರ್ಜೆಂಟ್ಲಿ ಈಗಲೇ ಸಾಯಿಸೋಣ ಎಲ್ಲರ. ಆವಾಗ ಎಲ್ಲರೂ ಹೇಳ್ತಾರೆ, ಸುಗ್ರೀವನಿಗೆ ಹೇಳ್ತಾನೆ ನಿನ್ನ ಅಭಿಪ್ರಾಯ ಹೇಳು ಇವನಿಂಥವನು, ಇನ್ನೊಬ್ಬರಿಗೆ ಹೇಳ್ತಾನೆ, ಹನುಮಂತನಿಗೆ ಹೇಳ್ತಾನೆ ನಿನ್ನ ಹೇಳಪ್ಪ ಅಭಿಪ್ರಾಯ, ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ತಾನೆ. ಹನುಮಂತ ಹೇಳ್ತಾನೆ ಇವನು ರಾವಣ ತಮ್ಮನೇ ಆಗಿದ್ದರೂ ಒಳ್ಳೆಯವನು, ಇವನು ಧರ್ಮಾತ್ಮನೇ, ಧರ್ಮಾತ್ಮ ಎಂಬ ತಾನು ಧರ್ಮಾತ್ಮನಾಗುವುದರಿಂದ ತಾವು ಧರ್ಮಾತ್ಮ ಎಂದು ನಂಬಿಕೊಂಡೇ ಬಂದನೇ ಹೊರತು ರಾವಣನಲ್ಲಿ ಅಧರ್ಮ ಇದೆ ತಮ್ಮಲ್ಲಿ ಧರ್ಮ ಇದೆ ಎಂದು ನೋಡಿಕೊಂಡು ಬಂದ ಅಷ್ಟೇ ಹೊರತು ಇವನು ಗುಪ್ತಚರನಾಗಿ ರಾವಣನಿಗೆ ಅನುಕೂಲ ಮಾಡಿ ನಮ್ಮನ್ನು ಸೋಲಿಸುವುದಕ್ಕೆ ನಮ್ಮ ರಹಸ್ಯಗಳೆಲ್ಲ ಅವರಿಗೆ ಏನದು ಅವರಿಗೆ ತಿಳಿಸುವುದಕ್ಕೆ ಆ ಬುದ್ಧಿಯಿಂದ ಬಂದಿದ್ದವನಲ್ಲ ನನಗೆ ಅನಿಸುತ್ತಾ ಇದೆ ಎಂದು ಹೇಳಿದ ನಂತರ ರಾಮಚಂದ್ರ ಕೊನೆಗೆ ಒಪ್ಪಿಕೊಂಡು ಶರಣಾಗತಿ ಕೊಡ್ತೀನಿ ಎಂದು ಒಪ್ಪಿಸ್ತು. ಹಾಗೇ ಇದು ನೋಡಿ, ಇದೆಲ್ಲ ನೋಡದೆ ನಮ್ಮ ಇಂಗ್ಲೀಷ್ ಮೀಡಿಯಂ ಜನರು ಏನು ಹೇಳಿದ್ದಾರೆ, ಓ ವಿಭೀಷಣ ಕೆಟ್ಟವನು ಕೆಟ್ಟವನು, ಅನ್ನಕ್ಕೆ ದ್ರೋಹ ಮಾಡಿದ, ಅನ್ನ ಏನೇ ಆಗಲಿ ಅನ್ನ ಪಕ್ಷನೇ ಇರಬೇಕು. ಈಗ ಇದು ಇಂಗ್ಲೀಷ್ ಮೀಡಿಯಂ ಜನರ ರಾಮಾಯಣ ಹೇಗಿರ್ತದೆ, ನೀವು ಇಂಗ್ಲೀಷ್ ಮೀಡಿಯಂ ಕೇಳಿದ್ದೀರಾ, ಇಂಗ್ಲೀಷ್ ಮೀಡಿಯಂ ಓದಿದವರಿಂದ ರಾಮಾಯಣ ಕೇಳಬೇಕು. ಆವಾಗ ಗೊತ್ತಾ ನಾನು ಯಾವ ಯಾವುದೋ ಕೇಳಿ ಕೇಳಿ ಬಂದೆ, ಅದಕ್ಕೋಸ್ಕರ ನನಗೆಲ್ಲ ಗೊತ್ತಿರುತ್ತದೆ. ನೀವು ಓದಿದ್ರೆ ಪುಣ್ಯಾತ್ಮರು, ಮೊದಲೇ ಹೇಳಿದ್ದೀನಲ್ಲ ನೀವು ಇಂಗ್ಲೀಷ್ ಮೀಡಿಯಂ ಓದಲಿಲ್ಲ ನಾನೇ ಪುಣ್ಯಾತ್ಮ. ಈಗ ಈ ಕೆಟ್ಟ ಬುದ್ಧಿ ನಿಮಗೆ ಬಂದಿಲ್ಲ, ನೀವು ನೇರಾಗಿ ನಮ್ಮ ಸಂಪ್ರದಾಯ ಬುದ್ಧಿ ಇಟ್ಕೊಂಡ, ಆದರೂ ಗೊತ್ತಾಗಲಿ ಇದು ಗೊತ್ತಾಗಲಿ ನಿಮಗೆ ಎಂದು ಸ್ವಲ್ಪ ಹೇಳ್ತಾ ಇದ್ದೀನಿ. ನೋಡಿ ಅಲ್ಲಿ ನೀವು ಬೇಕಾದರೆ ನಾನು ಹೇಳಿದ್ದ ಅಂಶ, ನೀವು ಸುಂದರಕಾಂಡ ಇದ್ದರೆ ಹೋಗಿ ಆ ಭಾಗ ಓದಿಕೊಂಡು ನೋಡಿ, ವಿಭೀಷಣ ಏನು ಹೇಳಿದ, ರಾವಣ ಏನು ಹೇಳಿದ, ಮತ್ತು ರಾಮಚಂದ್ರ ಎಲ್ಲ ನಾನು ಹೇಳಿದ್ದೆಲ್ಲ ಓದಿ. ಕೆಲವು ಅಂಶಗಳು ಅಲ್ಲಿ ಸೂಕ್ಷ್ಮ ಆಗಿರುತ್ತದೆ, ನಾನು ಸ್ವಲ್ಪ ಬಿಡಿಸಿ ಹೇಳಿದ್ದೀನೆಲ್ಲ ಸ್ವಲ್ಪ ಒಳಹೊಕ್ಕು ನೋಡಬೇಕಾಗ್ತದೆ, ಅದು ಸ್ವಲ್ಪ ನಾನು ಹೇಳಿದ್ದೀನಿ ಸ್ವಲ್ಪ ಒಳಹೊಕ್ಕು ಅರ್ಥ, ಮತ್ತು ಮೇಲೆ ಅರ್ಥ ಮಾತ್ರ ಇರುತ್ತದೆ, ಒಳಹೊಕ್ಕಿನ ಅರ್ಥ ಅದು ನಾನು ಹೇಳಿದ್ದು ಅಷ್ಟು ಮಾತ್ರ ಅರ್ಥ ಅಲ್ಲಿ ಇರುವುದಿಲ್ಲ, ಬಟ್ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡ್ರೆ ಅರ್ಥವಾಗ್ತದೆ. ಹಾಗೆಯೇ ಹಿಡಿಂಬೆ ಮಾಡಿದ್ದು ತಪ್ಪ. ಸೊ ಯಾನಿಮಾನಾಶ್ರಿತ ಕಾರ್ಶೀರ ಪ್ರಿಯನ್ ಸುಮಹನ್ಮಮ, ಇದು ಒಂದು ಗೊತ್ತಾಗಬೇಕಂದರೆ ರಾಮಾಯಣ ಅಲ್ಲಿ ಇಲ್ಲಿ ಎಲ್ಲ ಹೊಂದಿಸಿಕೊಂಡು ನೋಡಬೇಕು, ಆವಾಗ ಗೊತ್ತಾಗ್ತದೆ ಯಾರು ತಪ್ಪು ಯಾರು ಧರ್ಮ ಯಾರ ಧರ್ಮ. ಒಂದೇ ನೋಡಿದರೆ ಗೊತ್ತೇ ಆಗಲ್ಲ, ಹೌದು ಹಿಡಿಂಬೆದೆ ತಪ್ಪು ಏನೋ ಅನಿಸುತ್ತದೆ, ಅಲ್ಲ ಇದೆಲ್ಲ ನೋಡು ಗೊತ್ತಾಗ್ತದೆ ಯಾರು ತಪ್ಪು ಯಾರು ಒಪ್ಪು. ಸೊ ಏಷತಾನದ್ಯ ವೈ ಸರ್ವಾನ್ ಹನಿಷ್ಯಾಮಿ ತ್ವಯಾಸ, ಅದರಿಂದ ನಿನ್ನ ಸಮೇತ ಇವರೆಲ್ಲರನ್ನು ಸಾಯಿಸಿಬಿಡ್ತೀನಿ. ನೋಡಿ ಇವರಿಗೆ ತಂಗಿ ಮೇಲೆ ಏನು ಪ್ರೇಮ ಇಲ್ಲ, ತಂಗಿಯು ತನಗೆ ಇವರನ್ನು ಸಾಯಿಸಿ ತಂದು ಮಾಂಸ ಕೊಟ್ಟರೆ ಅವಳು ಒಳ್ಳೆಯವಳು, ಇಲ್ಲದಿದ್ದರೆ ತಂಗಿಗೆ ಜೀವನವೇ ಇಲ್ಲ. ಅವಳಿಗೆ ಮದುವೆ ಮಾಡಿಸಿ ಇನ್ನೊಬ್ಬರು ಕಳಿಸಬೇಕ ಯೋಚನೆ ಇಲ್ಲ, ಏನಿಲ್ಲ, ನನಗೆ ಸೇವಕರಾಗಿ ಮನುಷ್ಯರನ್ನು ಸಾಯಿಸು, ಪಾಪ ಮಾಡು ಅಲ್ಲವೇ, ಮನುಷ್ಯರನ್ನು ಸಾಯಿಸಿ ತಿಂದರೆ ಆ ಪಾಪ ನಾನು ಮಾಡ್ತೀನಿ, ಪಾಪ ನೀನು ಹಂಚಿಕೋ, ಅದರಿಂದ ಏನಾಗ್ತದೆ ನೀನು ಪಾಪಿಯಾಗು ನಾನು ಪಾಪಿಯಾಗು, ಸತ್ತು ಹೋದ ನಂತರ ಇಬ್ಬರು ನರಕಕ್ಕೆ ಹೋಗೋಣ. ಇದಾ ಅವಳು ಈಗ ಇನ್ನು ಮೇಲೆ ಆದರೂ ಮನುಷ್ಯರನ್ನು ತಿನ್ನುವುದು ಬಿಡ್ತೀನಿ, ಈಗಾದರೂ ಸಜ್ಜನಳಾಗ್ತೀನಿ ಧರ್ಮಾತ್ಮಳಾಗ್ತೀನಿ ಅಂದರೆ ಅದು ಬಿಟ್ಟಿಲ್ಲ. ಅವನು ಕೋಪ ಬಂತು, ಆದರೂ ಹಿಡಿಂಬಿಯಳು ಕೆತ್ತು ಕೆಟ್ಟವಳಂತೆ ಹಿಡಿಂಬಾಸುರ ಒಳ್ಳೆಯವನು ಚೆನ್ನಾಗಿದೆ. ಏಷತಾನದ್ಯವೈ ಸರ್ವಾನ್ ಹನಿಷ್ಯಾಮಿ ತ್ವಯಾ ಸಹ ಏವ ಮುಕ್ತ ಹಿಡಿಂಬಾಂಸ ಹಿಡಿಂಬೋ ಲೋಹಿತೋಕ್ಷಣ ವಧಾಯ ಅಭಿಪಾತೈ ನಾಂ ದಂತೈರ್ದಂತ ಅನುಪಸ್ವಶನಿಗೆ ಅಷ್ಟೇ ಇಷ್ಟು ಹೇಳಿಬಿಟ್ಟು ಈಗ ಮೊದಲು ಭೀಮನ ಮೇಲೆ ಅವನು ಅಂದ್ಕೊಂಡ ನಾನು ರಾಕ್ಷಸ ಮನುಷ್ಯರನ್ನು ತಿಂತೀನಿ, ಇವನು ನನ್ನ ಊಟ ಏನಿದೆ ಈ ಊಟ ನನ್ನನ್ನು ಎದುರಿಸ್ತದ, ನೀವು ಅನ್ನ ಬಡಿಸಿದ್ದು ನೋಡಿದರೆ ನಿಮಗೆ ಹೆದರಿಕೆ ಆಗ್ತದೆ ಅನ್ನ, ಅಥವಾ ಒಂದು ತರಕಾರಿ ನೋಡಿದ ಮೋಯ್ ತರಕಾರಿ ನನ್ನನ್ನು ಸಾಯಿಸ್ತದೆ, ತರಕಾರಿ ನೋಡಿದ್ರೆ ನಿಮಗೆ ನನ್ನ ಊಟ ನೀವೇನು ಮಾಡ್ತೀವಿ, ಮನುಷ್ಯ ಭೀಮನ್ ನೋಡಿ ನೀವೇನು ಮಾಡ್ತೀವಿ, ನನ್ನ ಊಟ ನಾನು ರಾಕ್ಷಸ ನಿನ್ನಂಥ ನೂರಾರು ಮನುಷ್ಯರನ್ನು ತಿಂದೆ ನಾನು, ಇಷ್ಟುವರೆಗೆ ನೀವು 108 110 ನೀನು ನಿನ್ನಂಥ ಎಷ್ಟೋ ಮನುಷ್ಯರನ್ನು ತಿಂದೆ ನಾನು, ಆದ್ದರಿಂದ
ನಾನು ಯಾರಿಗೆ ಹೆದರುವುದು? ಹಾ, ಆದ್ದರಿಂದ ಮೊದಲು ಭೀಮನ ಮೇಲೆ ದೃಷ್ಟಿಯಿಟ್ಟು ಈಗ ಹಲ್ಲು ಹೀಗೆ ಮಾಡಿದ, ಏನು ಕೋಪದಿಂದ ಈಗ ಮೇಲೆ ಯುದ್ಧಕ್ಕೆ ಬಂದೇ ಬಿಟ್ಟ. ನೋಡಿ, ಭೀಮ ಮೊದಲು ಹೊಡೆಯುವುದಕ್ಕೆ ಹೋಗಲಿಲ್ಲ, ಅವನೇ ಬರ್ತಾನೆ. ಈಗ ಬಂದಾಗ ಭೀಮ ಹೊಡೆಯಬಾರದ? ಭೀಮನೇ ತಾನು ಹೋಗಿ ನೀನು ಆಸ್ತಿ ಕಿತ್ಕೊಳ್ತೀನಿ, ನೀನು ಯಾರು ಕಿತ್ಕೊಳ್ಳಿ, ಯಾನು ಹೇಳಲಿಲ್ಲ, ಏನು ಹೇಳಲಿಲ್ಲ. ಅಥವಾ ಈ ಇದೇನು ಹಿಡಿಂಬೆಯನ್ನಾದರೂ ರಾವಣ ಸೀತೆಯನ್ನು ಅಪಹರಣ ಮಾಡಿದ ಹಾಗೆ ಹಿಡಿಂಬೆಯನ್ನಾದರೂ ಅಪಹರಣ ಮಾಡಿಕೊಂಡು ಹಿಡಿಂಬೆ ಮೇಲೆ ನನಗೆ ಪ್ರೀತಿ ಇದೆ, ನಾನು ಹಿಡಿಂಬೆಯನ್ನು ನಾನೇ ಅಪಹರಣ, ಅದೂ ಮಾಡಲಿಲ್ಲ. ಹಿಡಿಂಬೆ ತಾನಾಗೆ ಬರ್ತಾ ಇದ್ದಾಳೆ, ಇವನೇನೂ ಒಪ್ಪಿಕೊಂಡೂ ಇಲ್ಲ, ಸುಮ್ಮನೆ ಹೇಳ್ತಾನೆ. ಇವಳೇ ಬಂದು ಏನು ಹೇಳ್ತಾ ಇದ್ದಾಳೆ, ಅವಳಿಂದ ರಕ್ಷಿಸ್ತೀನಿ, ನನ್ನನ್ನು ಒಪ್ಕೋ, ನಾವೆಲ್ಲರೂ ಓಡಿ ಹೋಗೋಣ, ಅವಳೇ ಹೇಳ್ತಾ ಇದ್ದಾಳೆ. ಭೀಮ ಏನೋ ಹೇಳಲೇ ಇಲ್ಲ. ಬರೀ ಭೀಮ ಹೇಗೆ ಕೆಟ್ಟವನಾದ, ಹಿಡಿಂಬಾಸುರ ಬಂದು ಇವರಿಗೆ ಶಿಕ್ಷೆ ಕೊಡ್ತಾನಂತೆ, ಸಾಯಿಸ್ತಾನಂತೆ. ಏಕೆ? ಸುಮ್ಮನೆ ತನ್ನ ಸ್ವಾರ್ಥಕ್ಕೋಸ್ಕರನೇ, ತನ್ನ ಕೆಟ್ಟತನದಿಂದಲೇ ಹಿಡಿಂಬಾಸುರ ಮಾಡ್ತಾ ಇದ್ದಾನೆ. ಸೊ ತಮಾಪತಂತಂ ಸಂಪ್ರೇಕ್ಷ ಭೀಮ ಪ್ರಹರತಾಂವರ ಬತ್ಸಯಾಮಾಸ ತೇಜಸ್ವಿ ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಅವರು ಅಲ್ಲಿ ನಿಂತವನು ಕೋಪದಿಂದ ಕೈಯೆತ್ತಿ ಬಂದ. ಅವರು ಹೇಳಿದೆ, ಏ ನಿಲ್ಲು, ನಿನ್ನ ಕೆಲಸ ತೋರಿಸ್ತೀನಿ ಎಂದು ಭೀಮ ಬಾಯಿ ಓಪನ್ ಮಾಡಿದ. ಇಷ್ಟು ಏನು ಇದು, ಇಲ್ಲಿ ಅಧ್ಯಾಯ ಮುಗಿಯಿತು. ಅದೇ 152 151, ಅದೇ ಅಧ್ಯಾಯ ಇನ್ನು ಮುಂದುವರಿಯುತ್ತಾ ಇದೆ. ಇಲ್ಲಿ ಅದೇ ಗೀತಾ ಪ್ರೆಸ್ನಲ್ಲಿ ಅದೇ ಅಧ್ಯಾಯ 152 ಅಧ್ಯಾಯ ದೊಡ್ಡದು ಮಾಡಿದ. ಇದು ಅವರನ್ನು ತುಂಡಾಗಿ 2-3 ಮಾಡಿದ. ಈಗ ಅದೇ 52ನಲ್ಲಿ ಒಂದು ಭಾಗ ಮುಗಿಯಿತು, ಇನ್ನೊಂದು ಶುರು ಆಗ್ತಾ ಇದೆ. ಈಗ ವೈಶಂಪಾಯನವು ವಾಚ ಟೈಮ್ ಆಯಿತು. ಭೀಮಸೇನಸ್ತು ತಂ ದೃಷ್ಟ ರಾಕ್ಷಸಂಪ್ರಹ ಸನ್ನಿವ ಭಗಿನೀಂ ಪ್ರತಿ ಸಂಕೃದ್ಧ ಮಿದಂ ವಚನಮಬ್ರವೀತ್. ಈಗ ಅವನಿಗೆ ಭೀಮ ಹೇಳ್ತಾನೆ, ಅರೆ ಹಿಡಿಂಬ ಮೂರ್ಖ, ನಿನಗೆ ಪಾಪ ನಿದ್ದೆ ಹೋಗಿರುವವರನ್ನು ಅವರನ್ನೇಕಪ್ಪ ಸಾಯಿಸುವುದು, ನಾನೊಬ್ಬನ ಸಾಕು ನಿನಗೆ ಬಾ ಎಂದು ಹೇಳಿ. ನಾನೊಬ್ಬನೇ ನಿನ್ನ ಜೊತೆಗೆ ಸಾಕು, ನೀವು ನಿಮ್ಮ ತಂಗಿಯನ್ನು ಏನು ಮುಟ್ಟಬೇಡ, ಅವರನ್ನು ಏನು ಮುಟ್ಟಬೇಡ, ನಾನೊಬ್ಬನೇ ಸಾಕು. ನನ್ನ ಜೊತೆಗೆ ಆದ ನಂತರ ನೋಡೋಣ, ಮೊದಲು ನನ್ನ ಜೊತೆಗೆ. ಈಗ ಭೀಮ ಅವರಿಗೆ ಸ್ವಲ್ಪ ಇನ್ನೂ, ಏಕೆಂದರೆ ಯುದ್ಧ ಮಾಡುವಾಗ ಸ್ವಲ್ಪ ಅವರಿಗೆ ಪ್ರಚೋದನ ಹೆಚ್ಚು ಮಾಡಬೇಕು, ಅದರಿಂದ ಇನ್ನೂ ಕೋಪದಿಂದ ಬರ್ತಾನೆ. ಭೀಮ ಇನ್ನೂ ಸ್ವಲ್ಪ ಪ್ರಚೋದನ ಮಾಡ್ತಾನೆ. ಈಗ ಅಷ್ಟೇ ಯುದ್ಧ ಶುರುವಾಗ್ತದೆ. ಸ್ವಲ್ಪ ಪರಸ್ಪರ ಯುದ್ಧದಲ್ಲಿ ಸ್ವಲ್ಪ ಬೈಯುವುದು ಇರುತ್ತದೆ, ಯುದ್ಧದಲ್ಲಿ ಬೈಯುವುದು ಯುದ್ಧ. ಅಷ್ಟರಲ್ಲೇ ಇನ್ನು ಮೊದಲು ಬೈಯುತ್ತಾರೆ, ಯಾಕಂದರೆ ಕೈ ಎತ್ತಬೇಕಂದರೆ ಮೊದಲೇ ಬರಲ್ಲ, ಸ್ವಲ್ಪ ಬಾಯಿದಿಂದ ಬೈದಾಗ ಪೌರುಷ ಬಂದರೆ, ಕೋಪ ಬಂದರೆ ಕೈ ಎತ್ತುತ್ತಾರೆ. ಅದರಿಂದ ಮೊದಲು ಒಂದು 20 ಶ್ಲೋಕಗಳಲ್ಲಿ ಪರಸ್ಪರ ಬೈಯುತ್ತಾರೆ, ಅಲ್ಲ ಬೈದ ನಂತರ ಕೈ ಎತ್ತುವುದು ನಂತರ ಶುರುವಾಗ್ತದೆ. ಜಗಳ ಮಾಡಬೇಕಂದ್ರೆ ಅದಕ್ಕೆ ಒಂದು ಪದ್ಧತಿ ಇದೆ ಅಲ್ಲವೇ. ಹಾಂ, ಇದೆಲ್ಲ ಸಾಹಿತ್ಯ ದರ್ಪಣ ಪುಸ್ತಕದಲ್ಲಿರುತ್ತದೆ. ಹಾಂ, ಒಂದೊಂದು ರಸ, ನವರಸಗಳಲ್ಲಿ ಯುದ್ಧವೂ ಒಂದು ಭೀಭತ್ಸ ರಸ, ಭಯಂಕರ ರಸ, ವೀರರಸ. ಅದಕ್ಕೆ ವೀರರಸಕ್ಕೆ ಮೊದಲು ನೋಡುವುದು, ನೋಡಿದ ನಂತರ ಬೈಯುವುದು. ಆ ಬೈದು 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 ಇಬ್ಬರಿಗೂ ಪೌರುಷ ಬರಬೇಕು, ಆವಾಗ ಕೈ ಇನ್ನೂ ಸಾಕಲ್ಲ ಅಂದರೆ ಅಸ್ತ್ರಗಳು, ಆವಾಗ ಯುದ್ಧ ನಡೆಯುತ್ತದೆ. ಆವಾಗ ಮುಖ ಹೇಗಿರುತ್ತದೆ, ಮಾತು ಹೇಗಿರುತ್ತದೆ, ಹೇಗೆ ಇದೆಲ್ಲ ವೀರರಸದಲ್ಲಿ ವರ್ಣನೆ ಮಾಡ್ತಾರೆ. ಅದು ಇದು ವ್ಯಾಸ ಸಾಹಿತ್ಯ ಶಾಸ್ತ್ರ ಆಗುತ್ತದೆ, ಧರ್ಮಶಾಸ್ತ್ರ ಆಗುತ್ತದೆ, ಅಧ್ಯಾತ್ಮಶಾಸ್ತ್ರ ಆಗುತ್ತದೆ, ವೇದ ಆಗುತ್ತದೆ, ಎಲ್ಲ ಇದೆ ಮಹಾಭಾರತದಲ್ಲಿ, ಎಲ್ಲ ಇದೆ. ಸೊ ಇದರಲ್ಲಿ ಈಗ ವೀರರಸ ತೋರಿಸ್ತಾನೆ. ವೀರರಸದಲ್ಲಿ ಮೊದಲು ಬೈಯಬೇಕು, ಬೈಯುವುದಲ್ಲಿ ಏನು ಮಾಡಬೇಕು, ಇನ್ನೊಬ್ಬರನ್ನು ಕಡೆಗಣಿಸಿ ಮಾತಾಡಬೇಕು. ನೀನೇನು ಮಾಡ್ತೀಯಲ್ಲ ಅಲ್ಲವೇ, ನಾವು ಅಂಥವರು, ನಮ್ಮ ಪರಾಕ್ರಮ ಆಗಿದೆ ಹೀಗಿದೆ ಎಂದು ಹೇಳಬೇಕು. ನೀನು ಏನು 2-3 ಮಾತು ಹೇಳ್ತಾರೆ, ನೀವು ಒಂದು ಪೆಟ್ಟಾದರೆ ಒಂದು ಪೆಟ್ಟೆ ಸಾಕು, ನೀವು ಬಿದ್ದು ಬಿಡ್ತೀವಿ ಎಂದು ಹೇಳ್ತಾನೆ. ಅಥವಾ ನಿನಗೇನು ಪರಾಕ್ರಮ ಇದೆ, ಸುಮ್ಮನೆ ಬಾಯಿ ಮಾತೇ ಹೊರತು ನಿನಗೇನು ಬರಲ್ಲ. ಅವ್ರಿಗೇನು ಪೌರುಷ ಹೆಚ್ಚು ಮಾಡಬೇಕು, ಆವಾಗ ಕೋಪ ಬಂದು ಕೈ ಎತ್ತಬೇಕು, ಎತ್ತಾಗ ಹೊಡೆಯಬೇಕು. ಜಗಳ ಮಾಡುವುದು ಗೊತ್ತಾ ನಿಮಗೆ, ಯಾವಾಗ ಮಾಡಿದ್ದೀರಾ? ಮಾಡದಿದ್ದರೆ ಇಲ್ಲಿಂದ ಕಲ್ತ್ಕೊಳ್ಳಿ ಅಲ್ಲ. ಬರಿ ಶಾಸ್ತ್ರದಲ್ಲಿ ಎಲ್ಲ ಶಾಸ್ತ್ರಗಳಿರುತ್ತದೆ, ಹೇಗೆ ಜಗಳ ಮಾಡಬೇಕು ಹೇಳ್ಕೊಡ್ತದೆ ಅಲ್ಲ, ಹೇಗೆ ಜಗಳ ಮಾಡಬೇಕು ಹೇಳ್ಕೊಡ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.